ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಪರ್ಸ್ನಾಲ್ಟಿ ಪೇಜ್ನಲ್ಲಿ ಸ್ವಾಗತ. ನಾನು ಕಮಲನಯ್ಯನ. ಇವತ್ತಿನ ಪರ್ಸ್ನಾಲ್ಟಿ ಪೇಜ್ ವಿಶೇಷ ಕಾರ್ಯಕ್ರಮ ವಿಶೇಷ ಗಣ್ಯರೊಟ್ಟಿಗೆ ಆರಂಭವಾಗ್ತಾ ಇದೆ. ಈ ಭಾಗದ ಖ್ಯಾತ ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರು, ಖ್ಯಾತ ಸಚಿವರು ಆದಂಥ ಮಾನ್ಯ ಯು ಟಿ ಖಾದರ್ ಅವರು ಇವತ್ತಿನ ಪರ್ಸ್ನಾಲ್ಟಿ ಪೇಜ್ನಲ್ಲಿ ನಿಮ್ಮೊಟ್ಟಿಗೆ ತಮ್ಮ ರಾಜಕೀಯೇತರವಾಗಿ ತಮ್ಮ ಒಂದು ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ಒಂದಷ್ಟು ವೈಯಕ್ತಿಕ ಮತ್ತು ವ್ಯಕ್ತಿತ್ವ ಪುಟಕ್ಕೆ ಯಾವ ರೀತಿಯಾಗಿ ನಾವು ನಮ್ಮ ಬದುಕಿನ ಅಂಶಗಳನ್ನು ತೆರೆದುಕೊಳ್ಳಬಹುದು ಅನ್ನೋ ಬಗ್ಗೆ ನಮ್ಮೊಟ್ಟಿಗೆ ಅತ್ಯಂತ ಪ್ರೀತಿಯಿಂದ ಮಾತನಾಡ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮದಲ್ಲಿ ಸ್ವಾಗತ. ಸರ್, ಇವತ್ತು ನಮ್ಮ ಒಂದು ಪರ್ಸ್ನಾಲಿಟಿ ಪೇಜ್ ಅಂತಕ್ಕಂಥದ್ದು ಇವತ್ತು ನಿಮ್ಮ ಅಭಿಮಾನಿಗಳಿಗೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಯುವಕರಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಒಂದು ಮಾದರಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ನೀವು ಕೂಡ ಸಾಕಷ್ಟು ಮೆಟ್ಟಿಲುಗಳನ್ನು ತುಳಿದು ಬಂದಿರ್ತೀರಿ. ಬದುಕಿನ ವಿವಿಧ ಆಯಾಮಗಳನ್ನು ಇವತ್ತು ನೀವು ಮಂತ್ರಿಗಳು ಆಗಿರ್ಬೇಕಂದ್ರೆ ಮುಂಚೆ ಒಂದು ಸಂಘಟನೆ ಇರ್ಬೋದು, ಒಂದು ತಂದೆ ತಾಯಿಗಳಿಗೆ ಒಬ್ಬ ಮಗನಾಗುವುದು, ಅಕ್ಕ ತಮ್ಮಂದಿರಿಗೆ ತಮ್ಮನಾಗುವುದು, ಅಣ್ಣನಾಗುವುದು, ಈ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿ ಒಂದು ಸರ್ಕಾರ ಒಂದು ಸಮಾಜದ ಉನ್ನತದ ಒಂದು ಸ್ಥಾನಮಾನಕ್ಕೆ ಬರತಕ್ಕಂಥದ್ದು. ಹೀಗೆ ನಿಮ್ಮ ಕೆಲವು ನೆನಪುಗಳು ಅನುಭವಗಳು ಇವೆಲ್ಲವುಗಳನ್ನು ಹಂಚಿಕೊಳ್ತಕ್ಕಂಥದ್ದು ಈ ಕಾರ್ಯಕ್ರಮ. ಸರ್, ಮೊದಲಿಗೆ ನಾನಂತ ಅಂದ್ಕೊಳ್ತಕ್ಕಂಥದ್ದು ನಿಮ್ಮ ಒಂದಷ್ಟು ಬಾಲ್ಯದ ನೆನಪುಗಳನ್ನು ನೀವು ನಿಮ್ಮ ಟೀಚರೊಂದಿಗೆ ನಿಮ್ಮ ಸಹಪಾಠಿಗಳೊಂದಿಗೆ ಹೇಗೆ ಕಳೀತಾ ಇದ್ರಿ? ಆವತ್ತಿನ ವಾತಾವರಣ ಯಾವ ರೀತಿಯಾಗಿತ್ತು? ಇಲ್ಲ, ಒಂದು ಈಗ ಸ್ಪಂದನ ಟೀಮ್ ಮತ್ತು ನಿಮ್ಮ ತಂಡವನ್ನು ನಾನು ಅಭಿನಂದಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಸಾಮಾಜಿಕವಾದ ಕಾರ್ಯಕ್ರಮ ಇಟ್ಟುಕೊಂಡು ಅದು ಕೂಡ ಯುವ ಜನ ಯಾವ ರೀತಿ ಅತ್ಯಂತ ಸತ್ಪ್ರಾಜಿಗೆ ಬರಬೇಕು, ಅವರವರ ತಂದೆ ತಾಯಿಯ ರಾಶಿ ಸಂಪತ್ತು ಮಾತ್ರ ಅಲ್ಲ, ಅದ್ರ ಜೊತೆಯಲ್ಲಿ ದೇಶ ಸಂಪತ್ತು ಆಗಬೇಕೆಂಬ ಒಂದು ಸ್ಪಷ್ಟವಾದ ನಿಲುವಿನ ಮುಖಾಂತರ ಈ ಎಲ್ಲ ಕಾರ್ಯಕ್ರಮವು ಪೂರಕವಾಗಿ ಬರ್ತದೆ. ಅದಕ್ಕೆ ಅಭಿನಂದಿಸ್ತೇನೆ. ಬಹಳ ಸಂತೋಷ. ಇವತ್ತು ನಮ್ಮ ಇವತ್ತು ವ್ಯಕ್ತಿತ್ವ ನಮ್ಮ ಯಶಸ್ಸಿನಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತದೆ. ಆ ವ್ಯಕ್ತಿತ್ವದಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ಇವತ್ತಿರ್ತದೆ. ಹೇಗೆ ನಾವು ಒಂದು ಎಕ್ಸಾಮಲ್ಲಿ ಪಾಸ್ ಆಗಬೇಕಾದ್ರೆ ಐದಾರು ಸಬ್ಜೆಕ್ಟ್ ಇದೆಯಾ, ಅದರಲ್ಲಿ ಕೂಡ ತಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ. ಅದೊಂದು ಪ್ರತಿಯೊಂದು ಮಿನಿಮಮ್ ಅದ್ರ 30 ತಗೊಳ್ಬೇಕು. ನಾನು ಒಂದರಲ್ಲೇ 100 ಇದ್ದೇನೆ, ನನಗೆ ಶಾಲೆಯಲ್ಲಿ 100 ಮಾರ್ಕ್ ಸಿಗ್ತದೆ, ನನಗೆ ಮಾನವೀಯತೆ ಇಲ್ಲ ಅಂತ ಹೇಳಿದರೆ ನಿಮ್ಗೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲ ಬೇರೆ ಬೇರೆ ವಿಚಾರಗಳು ಇಷ್ಟು ಮಿನಿಮಮ್ ಆದರೂ ಒಂದು ಸಾಮಾಜಿಕ ಕಲಕಲೆಯ ಮಹತ್ವದ ವಿಚಾರ ಇವ್ರು ಬೇಕಾಗ್ತದೆ. ನನಗೆ ಇವತ್ತು ನಾನು ಸಂಬಂಧಪಟ್ಟಂತೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಇವತ್ತು ಜನಸಾಮಾನ್ಯ ದೇವರ ತಂದೆ ತಾಯಂದ್ರೆ ಎಲ್ಲರ ಆಶೀರ್ವಾದ ಮೂಲಕ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಿದೆ. ಇದಕ್ಕೆ ನಾನು ಕಂಡುಕೊಂಡಂತೆ ನನ್ನಲ್ಲಿರುವಂಥ ತಾಳ್ಮೆ ಇದಕ್ಕೆ ಪ್ರಮುಖ ಒಂದು ಕಾರಣ ಆಗಿದೆ. ಖಂಡಿತ. ಸಣ್ಣದಿಂದಲೂ ತಾವು ಈಗ ಕೇಳಿದಾಗೆ ಬಹುಶಃ ನಾನು 3 ವರ್ಷ ಪ್ರಾಯದಿರುವಾಗಲೇ ನನ್ನ ತಂದೆ ಶಾಸಕರಾಗಿದ್ದರು. ತದನಂತರ ನಾನು ಕೂಡ ಅಂತವಂತವಾಗಿ ನಮ್ಮ ಶೈಕ್ಷಣಿಕ ಕ್ಷೇತ್ರದ ಮೇಲೆ ಬಂದು ಯುವ ಮುಖಂಡನಾಗಿ ವಿದ್ಯಾರ್ಥಿ ಮುಖಂಡನಾಗಿ ಇವತ್ತು ಯಶಸ್ವಿ ಆಗಿದ್ದೇವೆ. ಸಣ್ಣದಿಂದಲೇ ನಮ್ಮ ವ್ಯಕ್ತಿತ್ವಕ್ಕೆ ವಿಶೇಷವಾದ ಕೊಟ್ಟಂಥ ಕೊಡುಗೆ ಯಾವುದಂತ ಹೇಳಿದರೆ ಬಹುಶಃ ನಾವು ಇದ್ದಂಥ ಒಂದು ಕುಟುಂಬ ಎಲ್ಲ ಜೊತೆಯಾಗಿದ್ದದ್ದು, ಸುತ್ತಮುತ್ತ ನೆರೆಕರೆಯವರು ಅವರ ಜೊತೆಯಲ್ಲಿ ಬೆಳೆದು ಬಂದ ನಮ್ಮ ತಂದೆ ತಾಯಂದಿರು ಮತ್ತು ನಮ್ಮ ಅಜ್ಜ ಅಜ್ಜಂದಿರು ಮತ್ತು ನಮ್ಮ ಇನ್ನಿತರು ಒಂದು ಸೋದರದ ಬಾಂಧವ್ಯ ಎಲ್ಲ ವರ್ಗದವರು ಇಟ್ಟದ್ದು, ಇದು ನಮ್ಮಲ್ಲಿ ಬಲವಾಗಿ ನನ್ನಲ್ಲಿ ಇವತ್ತು ಬಲವಾಗಿ ಬೇರ್ಬಿಟ್ಟಿದೆ. ಖಂಡಿತ ಖಂಡಿತ. ಯಾಕೆ ನಾವು ಸಂಜೆ ಹೊತ್ತು ಎಲ್ಲ ಅಕ್ಕಪಕ್ಕದ ನಾನು ಯಾವಾಗ ಹೇಳ್ತಾ ಇರ್ತೇನೆ, ನನಗೆ ಯಾವಾಗಲೂ ನೆನಪಾಗ್ತಾ ಕೂಡ ಇರ್ತದೆ. ನಾ ಸಣ್ಣದಿರುವಾಗ ನಾವು ಒಂದು ಬೆಳಿಗ್ಗೆ ಹೋಗಿ ಶಾಲೆಗೆ ಬರ್ತೇವೆ, ರಜೆ ದಿವಸಗಳಲ್ಲಿ ಸಂಜೆ ಹೊತ್ತು ಶಾಲೆಗೆ ಹೋಗಿ ಶಾಲೆಗೆ ಹೋಗೋದು ಕೂಡ ಹಾಗೆ ಬೆಳಿಗ್ಗೆ ಅಕ್ಕಪಕ್ಕದ ಎಲ್ಲ ನಮ್ಮ ಮಿತ್ರರು ಜೊತೆಯಾಗಿ ಹೋಗುವಂಥದ್ದು. ಅದು ಎಲ್ಲ ಜಾತಿ ಎಲ್ಲ ವರ್ಗದವರು, ಕೆಲವು ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಆದರೂ ಕೂಡ ನಮ್ಮ ಒಂದು ಲೆವೆಲ್ ಒಂದು ಏಜರ್ ಅಂದ್ರೆ ಇಷ್ಟಿತ್ತ ಅವ್ರು ನಾವು ಜೊತೆಯಲ್ಲಿ ಹೋಗಿ ಜೊತೆಯಲ್ಲಿ ಬಂದೊಂದು ಸೋದರತೆ ಭಾವನೆ ಅಲ್ಲಿಂದಲೇ ಪ್ರಾರಂಭ ಆಗುವಂಥದ್ದು. ಅದಲ್ಲದೆ ನಮ್ಮ ಆದಿತ್ಯವಾರ ದಿವಸ ನಾವು ಬೆಳಿಗ್ಗೆ ಪಕ್ಕದ ಮನೆಯ ಯಮುನಕ್ಕೆ ಇರಲಿ, ರಾಧಕ್ಕೆ ಇರಲಿ, ಮತ್ತೆ ರಾಚ್ ಅಂತ ಪಕ್ಕದ ಮನೆಯಲ್ಲಿದ್ದಾರೆ, ಇಲ್ಲಿ ಹೋದ್ರೆ ನಾವು ರಿಟರ್ನ್ ಬರುವುದೇ ಸಂಜೆ ಆಗುವಾಗ ಇದರಲ್ಲಿ. ಯಾಕೆ ಒಮ್ಮೆ ಅವರೇ ನಮಗೆ ಬೇರೆ ಬೇರೆ ಸಣ್ಣದಿರುವಾಗ ಅವರೇ ಭೂತದ ಕತೆ, ಆ ಕತೆ, ಈ ಕತೆ ಹೇಳಿ ಮತ್ತೆ ಹೇಳುವಂಥದ್ದು, ನಮಗೆ ಮಧ್ಯಾಹ್ನ ಊಟ ಮಾಡುವಂಥದ್ದು, ಸಂಜೆ ಎಲ್ಲ ಮಕ್ಕಳೊಟ್ಟಿಗೆ ಸರಿ ಆಡುವಂಥದ್ದು, ಮತ್ತೆ ನಮ್ಮ ನಮ್ಮ ಮನೆಗೆ ಬರುವಂಥದ್ದು, ಹೆಚ್ಚು ಕಮ್ಮಿ ಆದ ಕೂಡ ಎಲ್ಲ ಮನೆಯಲ್ಲಿ ಬಂದು
ಚರ್ಚೆ ಮಾಡೋದು ವಿಚಾರ. ಆಗ ಬಹುಶಃ ಎಲ್ಲ ಫೋನ್ಗಳಿಗೂ ಎಲ್ಲ ಎಲ್ಲರ ಮನೇಲಿ ಫೋನ್ ಇರಲಿಲ್ಲ, ಬಹುಶಃ ನಮ್ಮ ಮನೆಯಲ್ಲಿ ಮಾತ್ರ ಅವತ್ತೊಂದು ಫೋನ್ ಇತ್ತು. ಏನ ಹೆಚ್ಚು ಕಮ್ಮಿ ಅದೇ ಒಂದು ಒಂದು ಕಿಲೋಮೀಟರ್ ದೂರದವರು ಕೂಡ ಬಂದು ಅಲ್ಲಿಂದಲೇ ಫೋನ್ ಬಂದು ಅವರಿಗೆ ಫೋನ್ ಬಂದರೆ ಟ್ರಂಕ್ ಕಾಲ್ ಬಂದರೆ ಅವರಿಗೆ ಮಾಹಿತಿ ಕೊಡುವಂಥದ್ದು, ಅವ್ರಿಗೆ ಎಮರ್ಜೆನ್ಸಿ ಆದರೆ ಇಲ್ಲಿ ಬಂದು ಮಾತಾಡೋದು, ಇದೆಲ್ಲ ಕೂಡ ಒಂದು ನಾವೆಲ್ಲರೂ ಒಂದೇ ಎಂಬ ಭಾವನೆ ಅವತ್ತು ಸಣ್ಣದಿಂದಲೇ ಇವತ್ತು ಪ್ರಾರಂಭವಾಗಿ ಬರುವಂಥ ಒಂದು ವಿಚಾರ. ಮತ್ತು ನಮಗೇನು ನಾವು ಅನುಕೂಲಸ್ಥರಾಗಿದ್ದರೂ ಕೂಡ ಪಕ್ಕದವರ ಕಷ್ಟ ಅರಿಯುವಂಥ ಅವಕಾಶ ಇತ್ತು. ಯಾಕೆ ನಾವು ಆ ಕಡೆ ಹೋಗ್ತೇವೆ, ನಮ್ಮ ಕಡೆ ಬರ್ತಾರೆ, ಅವ್ರ ಸಮಸ್ಯೆ ಆದರೆ ಬಂದು ಮನೆಯಲ್ಲಿ ಹೇಳ್ಕೊಳ್ಳುವಂಥದ್ದು ವಿಚಾರ, ಈ ಎಲ್ಲ ವಿಚಾರಗಳು ನಮ್ಮ ವ್ಯಕ್ತಿತ್ವ ಮೇಲೆ ಕೂಡಿ ಬಂದಿದೆ. ಸಂಜೆ ಹೊತ್ತ ಪ್ರತಿ ದಿವಸ ಕೂಡ ಶಾಲೆಗೆ ಹೋಗಿ ಬಂದು ಸಂಜೆ ಹೊತ್ತಾಗುವಾಗ ಸುತ್ತಮುತ್ತಲಿನ ಎಲ್ಲಾ ಮನೆಯವರು ಒಂದು ಕಡೆ ಸೇರಿ ಅವು ಆಟ ಆಡುವಂಥದ್ದು, ಅದು ಐತುರ ಬಾಣ ಇರಲಿ, ಇನ್ನು ಬಹುಶಃ ಲಗೋರಿ ಇರಲಿ, ಬೇರೆ ಬೇರೆ ಅವತ್ತಿನ ಆಟ ಅಥವಾ ಕ್ರಿಕೆಟ್ ಇರಲಿ, ದೊಡ್ಡವರಾದ ನಂತರ ಕ್ರಿಕೆಟ್ಗೆ ಎಲ್ಲರೂ ಕೂಡ ಸೇರಿ ಆಟವಾಡಿ ಆ ಒಂದು ಸ್ಪಷ್ಟವಾದ ನಿಲುವಿದೆ. ಏನಂತ ಹೇಳಿದ್ರೆ ನಾವೆಲ್ಲ ಮನುಷ್ಯರು, ನಾವೆಲ್ಲ ಒಂದೇ ರೀತಿ ಇರುವವರು, ನಾವು ಸೋದರತೆ ಭಾವನೆ ಇರುವಂತ ವಿಚಾರ ಇವತ್ತಾಗಬೇಕು, ಮೇಲೆ ಕೆಳಗಿದ್ದು ಸ್ವಾಭಾವಿಕ. ಮತ್ತೆ ನಾವೆಷ್ಟೋ ಜನ ಕಷ್ಟದಲ್ಲಿದ್ದವರು ತನ್ನಂತಾನೆ ಅವರ ಮಕ್ಕಳು ಮತ್ತು ಅವರ ಕಷ್ಟ ದೊಡ್ಡ ಸ್ಥಾನಕ್ಕೆ ಹೋಗುದು ನಾವು ನೋಡಿದ್ದೇವೆ. ಎಷ್ಟೋ ಜನ ದೊಡ್ಡದ್ದವರು ಸಣ್ಣ ಸ್ಥಾನಕ್ಕೆ ಹೋಗುದು ಕೂಡ ನೋಡುವಂತ ಅವಕಾಶ ನಮ್ಗೆ ಸಿಕ್ಕಿದೆ. ಯಾಕೆ ಎಲ್ಲ ಕೂಡ ಮಿಂಗಲಾದ ಕಾರಣ. ಸೊ ಅದು ಇರ್ತದೆ, ಇವತ್ತಿದ್ದಾಗ ನಾಳೆ ಇರುವುದಿಲ್ಲ, ಯಾರು ಏನು ಆಗ್ಬೋದೆಂಬ ಸ್ಪಷ್ಟವಾದ ಒಂದು ಚಿಂತನೆ ಕೂಡ ಇವತ್ತು ಇರಬೇಕಾಗ್ತದೆ. ಅದು ನಮ್ಗೆ ಯಾವುದೇ ಹಬ್ಬ ಬರಲಿ, ಅವತ್ತು ಅದು ನಮ್ಗೆ ಇಂಡಿಪೆಂಡೆನ್ಸ್ ಡೇ ಇರಲಿ, ರಿಪಬ್ಲಿಕ್ ಡೇ ಇರಲಿ, ಆಯ್ದಕ್ಕೆ ನನ್ನ ತಾಯಿಯ ತಂದೆ ಅವರು ಮಂಗಳೂರು ರೈಲ್ವೆ ಮಾಡಿದ್ದೆ ಅವರು, ರೈಲ್ವೆ ಟ್ರ್ಯಾಕ್ ಓಕೆ, ರೈಲ್ವೆ ಕನ್ಸ್ಟ್ರಕ್ಷನ್. ನಿಮ್ಮ ಈ ಪಡೆಯಲ್ಲಿ ಓವರ್ ಬ್ರಿಜ್ ಸೇತುವೆ, ಕಳಬದ ಓವರ್ ಬ್ರಿಜ್ ಸೇತುವೆ, ಈ ತಲೆ ಕಂಪ್ಲೀಟ್ ಮಂಗಳೂರಿಂದ ಹಾಸನವರೆಗೆ ರೈಲ್ವೆ ಟ್ರ್ಯಾಕ್ ಕೆಲಸ ನಿರ್ವಹಿಸಿದೆ ಅವರು. ಅವತ್ತಿನ ಕಾಲದ ನಾವು ಸಣ್ಣದಿರುವಾಗಲೇ 34 ಲಾರಿಗಳು, ಕಾರುಗಳು ಬೇರೆ ಬೇರೆ, ಆದರೂ ಕೂಡ ನಾವು ಆದಿತ್ಯವಾರ ನಮ್ಮ ಇಂಡಿಪೆಂಡೆನ್ಸ್ ಮತ್ತು ರಿಪಬ್ಲಿಕ್ ಡೇ ಇದರಲ್ಲಿ ನಾವೆಲ್ಲ ಯುವಕ ಸೇರಿಕೊಂಡು ಆಯ್ತದಲ್ಲಿ ಅವತ್ತು ದೊಡ್ಡ ಇದಿತ್ತು, ಏನೆಲ್ಲ ಒಂದು ಪ್ರಶಸ್ತಿ ಹೋಗ್ಲಿಕ್ಕೆ ಉಂಟು, ಆಯ್ದ ಪೂಜೆ ದಿವಸದಲ್ಲಿ ಮಾಡಿಕೊಂಡಿದ್ದು ಒಂದೊಂದು ಸುತ್ತ ಹೋಗ್ಲಿಕ್ಕೆ ಉಂಟು ಒಂದೊಂದು ಕಂಪನಿ ಅಂತ. ನಾವು ಮತ್ತೆಲ್ಲ ಯುವಕ ಮಿತ್ರ ಎಲ್ಲ ಸೇರಿಕೊಂಡು ನಮ್ಮ ಪಕ್ಕದ ಒಂದು ಬೋಧ ಗಾಡಿ ಇತ್ತು ಅವತ್ತು ಇದ್ರಲ್ಲಿ ತಗೊಂಡು ಹೋಗ್ಲಿಕ್ಕೆ, ಅದರಲ್ಲಿ ಕೂತ್ಕೊಂಡು ಅದನ್ನು ಡೆಕೋರೇಷನ್ ಮಾಡಿ ಅದರೊಂದು ಸುತ್ತ ಹೋಗಿ ಬರುವುದು. ಸೊ ಇದೆಲ್ಲ ಒಂದದು ನಮ್ಮ ಎಲ್ಲ ನಮ್ಮ ಧಾರ್ಮಿಕ ಆಚರಣೆಯಲ್ಲಿ, ಅದು ನಮ್ಮ ರಂಜಾನ್ ಹಬ್ಬ ಇರಲಿ, ಪಕ್ಕದ ದೀಪಾವಳಿ ಇರಲಿ, ಅಥವಾ ಅಷ್ಟಮಿ ಇರಲಿ, ನಾಗರ ಪಂಚಮಿ ಇರಲಿ, ಅಥವಾ ಕ್ರಿಸ್ಮಸ್ ಇರಲಿ, ಒಂದು ಒಂದು ಹಬ್ಬ ಬಂದಂತೆ ನಾವೆಲ್ಲರೂ ನಮ್ಮದೇ ಹಬ್ಬ ರೀತಿಯಲ್ಲಿ ಅವ್ರು ನಮ್ಮ ಜೊತೆ ಅವರ ಜೊತೆ ಕಂಪ್ಲೀಟ್ ಆಗಿ ಅದೇ ಬೆರೆಯುವಂಥದ್ದು. ನಾಗರ ಪಂಚಮಿ ದಿವಸ ನಮ್ಮ ನೆರೆಕೆರೆಯವರು ನಮ್ಮನ್ನು ಅವರ ಕುಟುಂಬಸ್ಥರ ಮನೆಗೆ ಕರೆಯುವುದು, ಕರ್ಕೊಂಡು ಹೋಗುದು, ಅಲ್ಲಿ ಎಲ್ಲ ಊಟ ಮಾಡಿ ಎಲ್ಲ ಬರುವಂಥದ್ದು. ಮತ್ತೆ ಸಂಜೆ ಹೊತ್ತು ನನ್ನ ತಂದೆ ಶಾಸಕರಾಗಿದ್ದರು ಕೂಡ ಸಂಜೆ ಹೊತ್ತು ಆವಾಗ ಜಾಸ್ತಿ ಹರಿಕತೆ ಯಕ್ಷಗಾನ ಈ ರೀತಿಯ ರಾತ್ರಿ ಹೊತ್ತು ಜಾಸ್ತಿ. ನನ್ನ ತಂದೆ ಕೆಲವೊಮ್ಮೆ ಜೋರು ಮಾಡ್ತಿದ್ರು ಕೂಡ ತಾಯಿ ನನ್ನ ಹಿಂದಿನ ಬಾಗಿಲಿನಿಂದ ಪಕ್ಕದ ಮನೆಯವರ ಹುಡುಗ ಮನೆಯವರ ಜೊತೆ ನನ್ನನ್ನು ಕೂಡ ಈ ಎಲ್ಲ ಕಾರ್ಯಕ್ರಮಕ್ಕೆ ಅವ್ರು ಕರೆದಾಗ ನಮ್ಗೆ ಹೋಗ್ಲಿಕ್ಕೆ ಮನಸ್ಸಿತ್ತು ಸಣ್ಣದಿರುವಾಗ, ಬಿಡ್ತಾ ಇರಲಿಲ್ಲ. ಅದೇ ತಾಯಿ ಅವ್ರು ನಮ್ಮನ್ನು ಅವ್ರ ಜೊತೆ ರಾಧಕ್ಕರ ಜೊತೆ, ಯಮುನಕ್ಕರ ಜೊತೆ, ಇನ್ನೊಬ್ಬರ ಜೊತೆ ನಾನು ಆ ಹರಿಕಥೆ ಇರಲಿ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ, ಇದಕ್ಕೆ ಅವಾಗ ಕೂಡ ಕಲಿಸೋದು. ಸೊ ಇದೆಲ್ಲ ನಮ್ಮ ಜೀವನ ವ್ಯಕ್ತಿತ್ವದಲ್ಲಿ ಕಂಪ್ಲೀಟ್ ರಕ್ತಕರ್ತವಾಗಿದೆ. ಸೊ ಇವತ್ತು ಯಾವುದೇ ರೀತಿಯದು ಬಂದು ಕೂಡ ನಮ್ಮ ಅದು ಮನಸ್ಸಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಜ ನಿಜ ಆ ರೀತಿಯ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೆ ಬರಬೇಕು. ಸಣ್ಣ ಮಕ್ಕಳನ್ನು ನಾವು ಎಲ್ಲರ ಜೊತೆ ಮಿಂಗಲಾಗ್ಲಿಕ್ಕೆ ಬಿಡಬೇಕು. ಯಾಕೆ ಬಿಡ್ಬೇಕಂತ ಹೇಳಿದ್ರೆ ಅವ್ನು ಬೆಳೆದುಕೊಳ್ಬೇಕು, ಅಲ್ಲಿ ಸಮಾಜ ವಿಚಾರ ಕಷ್ಟ ಗೊತ್ತಾಗಬೇಕು, ವಿಚಾರ ಇರಬೇಕಂತೇಳಿ. ಈಗೇನಾಗಿದೆ ಪರಿಸ್ಥಿತಿ ಕರೆಕ್ಟ್ ಉಲ್ಟ. ಈ 3-5 ಸೆನ್ಸ್ ಮನೆಯಲ್ಲಿ ಪಕ್ಕದಲ್ಲಿ ಯಾರಿದ್ದಾನೆ ಗೊತ್ತು ಇಲ್ಲ, ನೋಡ್ಲಿಕ್ಕೆ ಹೋಗುದು ಇಲ್ಲ, ಹೋಗೋದೇ ಇಲ್ಲ. ಮತ್ತೆ ಈಗಿನ ನಾನು ನೋಡಿದಾಗ ಈಗಿನ ಎತ್ತವರಿಗೆ ನಮ್ಮ ಮಗ ಅವೃತ್ತಿ ಸೇರಿಕೊಂಡ್ರೆ ಇವನು ಹಾಲಾಗ್ತಾನೆ ಅಂತ ಹೆದರಿಕೆ. ನೆಗೆಟಿವ್ ಫೀಲ್ ಆಗದಲ್ಲ, ಆಗ ಪಾಸಿಟಿವ್. ಅವರು ಹೋದ್ರೆ ಅವ್ರ ಜೊತೆ ಹೋದ್ರೆ ಎಲ್ಲ ಕೂಡ ಒಂದು ಅನುಭವ ಆಗ್ತದಂತ ಪಾಸಿಟಿವ್ ಇದ್ದಿತ್ತು. ಈಗೇನು ನಮ್ಮ ಮಗ ಅವನ ಪಕ್ಕ ಜೊತೆ ಹೋದ್ರೆ ಅವನು ಸರಿದನ್ನು ಕೂಡ ಗೊತ್ತಿಲ್ಲ, ಇವನೇನ ಆಗಿ ಬಿಡ್ತಾನೆ. ಅವರು ಜನರಿಗೆ ಈಗೇನಿದೆ ಬೇರೆ ಮಕ್ಕಳೊಟ್ಟಿಗೆ ಬೆರೆತ ತಕ್ಷಣ ಇವನು ಕಂಪ್ಲೀಟ್ ಇವನು ಹಾಲಾಗಿ ಹೋಗ್ತಾನೆ ಎಂಬ ಒಂದು ಹೆದರಿಕೆ ಎಲ್ಲ ತಂದೆ ತಾಯಿಗೆ ಬಂದು ಬಿಟ್ಟಿದೆ. ಅದಕ್ಕೆ ಅವನು ನಮ್ಮ ಜೊತೆ ಇರಬೇಕು, ಈ ಕಡೆ ಇರಬೇಕು, ಬರ್ಬೇಕು, ಕರೆಕ್ಟ್
ಕರೆಕ್ಟ್ ಇರ್ತಾನೆ ಅಂತ ಹೇಳಿ ಇವರೊಂದು ಭಾವನೆ. ಅದು ದೊಡ್ಡವರ ಕರೆಕ್ಟ್ ಉಲ್ಟ ಆಗೋದು ಲಾಸ್ಟಿಗೆ, ಅದು ಕೊನೆಗೆ ಕೊನೆಗೆ ಆಗುವಾಗ ಬರೆದುಕೊಂಡ ಅವಕಾಶ ಇತ್ತು ಇರುವುದಿಲ್ಲ. ಸೊ ಈ ರೀತಿಯ ನಾವು ಮಕ್ಕಳನ್ನು ನನ್ನ ಇವತ್ತು ವ್ಯಕ್ತಿತ್ವ ಈ ರೀತಿ ಬರಲಿಕ್ಕೆ ಬೇಕಾದ್ರೆ ನನ್ನ ತಂದೆ ತಾಯಂದಿರು, ನನ್ನ ಅಜ್ಜ ಅಜ್ಜಂದಿರು, ನನ್ನ ನೆರೆಕರೆಯವರು ಅದಕ್ಕೆ ಪ್ರಮುಖ ಕಾರಣ. ಆ ಒಂದು ಸಮಷ್ಟಿ ಭಾವ, ಸಮಷ್ಟಿ ಭಾವ ಮೇನ್ ಕಾರಣ. ಅವತ್ತೇನಾದ್ರೂ ನನ್ನನ್ನು ಕೂಡ ಏ ಹೋಗ್ಬೇಡ, ಸಪ್ರೇಟ್ ಆಗಿ ಕೂತ್ಕೊಳಿಸಿ, ಕಾರಲ್ಲಿ ಹೋಗಿ, ಕಾರಲ್ಲೇ ಬನ್ನಿ, ಅಲ್ಲಿಗೆ ಹೋಗಿ, ಇಲ್ಲಿಗೆ, ಇದೇ ಲಿಮಿಟ್ ಮಾಡ್ತಿದ್ರೆ ನಾನು ಇಷ್ಟೊಂದು ವಿಶಾಲ ಮನೋಭಾವದಿಂದ ಮತ್ತು ಬಹಳ ಆತ್ಮೀಯತೆಯಿಂದ ನೇರವಾಗಿ ಮಶಿ ಹೋಗುವಂತ ಅವಕಾಶ ನನಗೆ ಆ ಒಂದು ಧೈರ್ಯ ಬರ್ತಿರ್ಲಿಲ್ಲ, ಅಥವಾ ಮನೋಭಾವ ಕೂಡ ಬರ್ತಿರ್ಲಿಲ್ಲ. ಅವತ್ತು ಸಣ್ಣದಿಂದಲೂ ಕೊಟ್ಟಂತ ವ್ಯಕ್ತಿತ್ವ ಇವತ್ತು ಎಲ್ಲವನ್ನು ಮೀರಿ ನಿಂತು ಹೋಗುವಂತ ಅವಕಾಶ ಮಾಡಿಸಿಕೊಂಡ ವಿಚಾರ ಇವತ್ತು ಖಂಡಿತ ಆಗಿದೆ ಆಗಿದೆ ಅಂತ. ಇದು ನನಗೆ ನಾನು ಮೈಗೂಡಿಸಿಕೊಂಡು ಬಂದ ಹಂತ ಅಂತಂದು ವಿಚಾರಗಳು. ಓಕೆ ಓಕೆ ಓಕೆ. ನಮಗೆ ಬುದ್ಧಿಶಕ್ತಿ ಬಂದ ನಂತರ ಅಂತ ನಮ್ಮದೇ ಆಲೋಚನೆ ಬಂದ ನಂತರ ಕೂಡ ತಾಳ್ಮೆ ನಮಗೆ ಪ್ರತಿಯೊಬ್ಬರು ಅತ್ಯಗತ್ಯ. ಹೌದು ಖಂಡಿತ, ತಾಳ್ಮೆ ಅಂತಕ್ಕಂಥದ್ದು ತಾಳ್ಮೆ, ಮಾನವತೆ, ಮಾನವೀಯತೆ, ಪ್ರೀತಿ, ವಿಶ್ವಾಸ. ಮತ್ತು ಇವತ್ತಿದ್ದ ಕಷ್ಟ ನಾಳೆ ಇರುವುದಿಲ್ಲ ಇರುವುದಿಲ್ಲ. ಆ ಬಗ್ಗೆ ನಾವು ಯಾವಾಗಲೂ ಆರಾಮವಾಗಿರ್ಬೇಕು, ಆರಾಮ ಸಮಾಧಾನ ಚಿತ್ತದಿಂದ ಇರಬೇಕು. ತಾಳ್ಮೆ ನಾವು ತಪ್ಪಂತ ಅವಕಾಶ ಖಂಡಿತ ಇವತ್ತು ಆಗಬಾರದು. ಈ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ ಮೈಗೂಡಿಸಿಕೊಂಡು ಬಂದ್ರೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿವಸ ಅವರು ಯಶಸ್ವಿ ಆಗ್ತಾರೆ ಖಂಡಿತ. ಅದು ನಾನು ನಾನು ನೂರಕ್ಕೂ ನೂರು ಪರ್ಫೆಕ್ಟ್ ಅಂತ ನಾನು ಕೂಡ ಹೇಳಿಕ್ ಹೋಗಲ್ಲ. ಕೆಲವು ನಮಗೆ ಕೂಡ ಗಡಿಬೆ ಆಗ್ತದೆ, ಏನು ನಮ್ಮ ಕೂಡ ಕೆಲವೊಮ್ಮೆ ಕೋಪ ಬರೋದು, ಮತ್ತೆ ಅದನ್ನು ಆದಷ್ಟು ನಾವು ಕಂಟ್ರೋಲ್ ಮಾಡಬೇಕು ಖಂಡಿತ ಖಂಡಿತ. ನಾವು ಎಷ್ಟು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಹೋದೆಯ ನಾವು ಅಷ್ಟು ಯಶಸ್ವಿ ಆಗ್ತೇವೆ ಖಂಡಿತ ಖಂಡಿತ. ಮತ್ತೆ ನಾವು ಕೆಲವೊಮ್ಮೆ ನಮ್ಮ ತಾಳ್ಮೆಯನ್ನು ನಮ್ಮ ಮಾನವೀಯತೆ ಕೆಲವರು ವೀಕ್ನೆಸ್ ಅಂತ ಕೂಡ ತಗೊಳ್ಳೋರು ಇದ್ದಾರೆ. ಹೌದು, ಅದು ನಮ್ಮ ಇವನ ವೀಕ್ನೆಸ್ ಅಂತ ಸ್ವಲ್ಪ ದಬ್ಬಾಳಿಕೆ ಮಾಡುವವರು, ಜಾಸ್ತಿ ಕಿರುಕುಳ ಕೊಡುವವರು, ಏನಾದ್ರೂ ನಮ್ಗೆ ಅವ್ಯಾಚ ಶಬ್ದ ಬೈಯುವವರು ಕೂಡ ಇದ್ದಾರೆ. ಅದು ಬರೀ 10% ಮಾತ್ರ, ತನ್ನಷ್ಟಕ್ಕೆ ತಾನೇ ಮುಂದೆ ಕಡಿಮೆ. 10% ಬೇಕಾಗಿ ನಾನು ಈ 90% ಒಳ್ಳೆತನ ನಾನೇ ಕಲ್ತುಕೊಳ್ಬೇಕು ಅಂದ್ರೆ ನಾವು ಸಮಾಧಾನದಿಂದ ಇರಬೇಕು ಇರಬೇಕು ಖಂಡಿತ. ಯಾಕೆ ಯಾರಾದ್ರು ನಮ್ಗೆ ಬೈದಾಗ ಅಥವಾ ಯಾರಾದ್ರು ನಮ್ಗೆ ಹೇಳಿದಾಗ, ಅದು ಯಾರು ನಮ್ಗೆ ಜೋರು ಮಾಡಿದಾಗ, ನಾವ್ಯಾಕೆ ಸಮಾಧಾನದಿಂದ ಇರ್ಬೇಕಂತ ಹೇಳಿದ್ರೆ ಅವನು ಒಳ್ಳೆಯವನಂತಲ್ಲ, ನಾವು ಒಳ್ಳೆಯವರಾಗಬೇಕಲ್ಲ. ಹೌದು, ನಮ್ಗೆ ಮತ್ತೆ ಅವ್ರಿಗೆ ವ್ಯತ್ಯಾಸ ಏನು? ಹೌದು, ನಿಜ 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 ನಿಜ. 100ಕ್ಕೆ 100 ನಾವು ಸೇರ್ಲಿಕ್ಕೆ ಆಗುದಿಲ್ಲ. ಎಷ್ಟು ಇರ್ಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಇಟ್ಟುಕೊಂಡು ಒಂದು ವಿಚಾರ ಇವತ್ತು ಆಗ್ಬೇಕಾಗ. ಖಂಡಿತ ಖಂಡಿತ. ಎಸ್ ಸರ್, ಹಾಗೇನೆ ಇವತ್ತು ನಾವು ಉಪಕರಣಗಳ ಮಧ್ಯೆ ಬದುಕುವಂಥ ಅನಿವಾರ್ಯತೆ ಈ ಆಧುನಿಕ ಜಗತ್ತಿನಲ್ಲಿ. ಇವತ್ತು ಕಾರು, ಬೈಕು, ಮೊಬೈಲು, ಲ್ಯಾಪ್ಟಾಪು, ಕಂಪ್ಯೂಟರು ಇಂಥ ಒಂದಷ್ಟು ಸಾಕಷ್ಟು ಉಪಕರಣಗಳ ಮಧ್ಯೆ ಸಿಕ್ಕಿ ನಮ್ಮತನವನ್ನು, ನಮ್ಮ ಸಾಂಸ್ಕೃತಿಕ ಜೀವನವನ್ನು, ನಮ್ಮ ಸಾಂಸ್ಕೃತಿಕ ಜೀವನವನ್ನು ಎಲ್ಲೋ ಒಂದು ಕಡೆ ಕಳೆದುಕೊಳ್ತಾರೆ. ಇವತ್ತು ರಂಗಭೂಮಿ, ಸಾಹಿತ್ಯ, ಕಾವ್ಯ ಇವೆಲ್ಲವುಗಳು ಕೂಡ ಈ ಹಿಂದೆ ಅದೆಲ್ಲ ತುಂಬ ಅಗಾಧವಾಗಿತ್ತು, ಅದರಿಂದ ಸಾಕಷ್ಟು ಕಲಿತಿದ್ವಿ. ಇದು ಎಲ್ಲ ದೂರ ಆಗ್ತಾ ಇದೆಯಾ ಅಂತ ಅನಿಸ್ತಕ್ಕಂಥ ಆಧುನಿಕ ತಂತ್ರಜ್ಞಾನದ ಕಾಲ. ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರ್ತೇನೆ, ಆಧುನಿಕ ತಂತ್ರಜ್ಞಾನ ಕಾಲದ ಯಾವುದಂತ ಹೇಳಿದ್ರೆ ಇದು ಮನುಷ್ಯರ ಕಾಲ ಅಲ್ಲ. ನಾನೇ ಒಬ್ಬನಿಗೆ ಹೇಳಿದ್ರೆ ಅವನ ನಂಬಲಿಕ್ಕೆ ಬಹಳ ಕಷ್ಟ ಇದೆ. ನಾನು ಹೇಳುದು ಸತ್ಯವ, ನಾನು ಹೇಳುದು ಸುಳ್ಳ, ಭೂತ ಕನ್ನಡ ಹಿಡ್ದು 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 ಮತ್ತೆ ಕೂಡ ನನಗೆ ಸ್ವಲ್ಪ ಡೌಟ್ ನಂಬೇಕಾ ಬೇಡವಾ ಅಂತ ಇಲ್ಲೊಂದು. ಸೊ ಮನುಷ್ಯ ಒಬ್ಬ ಮನುಷ್ಯನನ್ನು ನಂಬುದು ಬಹಳ ಕಷ್ಟದ ಕಾಲ ಇದೆ ಖಂಡಿತ ಖಂಡಿತ. ಒಂದು ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಬರಲಿ, ಇವರಿಗೆ ಪುಡ್ಸೋತಿಲ್ಲ. ಅದು 100 ಜನಕ್ಕೆ ನಂಬಿ ಆಯ್ತು, 100 ಜನಕ್ಕೆ ಮೆಸೇಜ್ ಕಳಿಸಿ ಆಯ್ತು, ಸಮಸ್ಯೆ ಉಂಟು ಮಾಡಿಯೂ ಆಯ್ತು. ಅವ್ನು ಕಳಿಸಿದವನು ಯಾರು, ಏನು ಕಳಿಸಿದ್ದಾನೆ ಆಲೋಚನೆ ಮಾಡಿ ಹೋಗಲು. ಸೊ ನಾವೆಲ್ಲ ಕೂಡ ಇದು ಫೇಸ್ಬುಕ್ ಮತ್ತು ವಾಟ್ಸಪ್ನ ಕಾಲ ಅಲ್ಲದೆ ಮನುಷ್ಯರ ಕಾಲ ಇವತ್ತು ಕಡಿಮೆ ಆಗಿದೆ. ಅದಕ್ಕಾಗಿ ನಮ್ಮ ಈ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಕೂಡ ಕೊಚ್ಚಿ ಹೋಗೋದ ರೀತಿ ಇರಬೇಕಾದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಧಾರ್ಮಿಕತೆ ನಾವು ಬಲವಾಗಿ ಅಳವಡಿಸಿಕೊಳ್ಳುವಂತ ಮನವ ನಾವು ಇವತ್ತು ಹಮ್ಮಿಕೊಳ್ಬೇಕು. ಯಾರಿಗೆ ಇವತ್ತು ಆಧ್ಯಾತ್ಮಿಕವಾಗಿದ್ದು ದೇವರ ಬಾಯಿ ಇದ್ದಾನ, ಅವನು ಸ್ವಲ್ಪ ಮಟ್ಟಿನ ಸರಿ ಇರುವಂತ ವಿಚಾರ ಇವತ್ತು ಆಗ್ತದೆ. ಎಸ್ ಸರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿಸೋಣ. ಎಸ್ ವೀಕ್ಷಕರೇ, ಮಾನ್ಯ ಯು ಟಿ ಖಾದರ್ ಅವರು ಸಾಕಷ್ಟು ವಿಷಯಗಳನ್ನು, ತಮ್ಮ ಬಾಲ್ಯದ ಅನುಭವಗಳನ್ನು ಜೊತೆ ಜೊತೆಗೆ ಒಂದಷ್ಟು ನಮ್ಮ ಬದುಕಿಗೆ ಯಾವ ರೀತಿಯಾಗಿ ಪೂರಕವಾದಂಥ ಸಹಚಟುವಟಿಕೆಗಳನ್ನು ನಾವು ರೂಢಿಸಿಕೊಳ್ಳಬಹುದು ಅನ್ನುವ ನೆಲೆಗಟ್ಟಿನಲ್ಲಿ ಸಾಕಷ್ಟು ಚಂದವಾಗಿ ತಮ್ಮ ಮಾತುಕತೆಯನ್ನು ಮುಂದುವರಿಸ್ತಾರೆ. ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ಬ್ರೇಕ್.
ಬ್ರೇಕಾದ್ಮೇಲೆ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತಿನ ವಿಶೇಷ ಪರ್ಸನಾಲಿಟಿ ಪೇಜ್ನಲ್ಲಿ ತಮ್ಮದೇ ಆದಂಥ ವಿಚಾರಧಾರೆಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ನಮ್ಮ ಒಟ್ಟಿಗೆ ಯು ಟಿ ಖಾದರ್ ಅವರು ಮತ್ತಷ್ಟು ತಮ್ಮ ಮಾತುಕತೆಯ ಲಹರಿಯನ್ನು ಮುಂದುವರಿಸ್ತಾ ಇದ್ದಾರೆ, ಬನ್ನಿ. ಸರ್, ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತು ಪ್ರಮುಖವಾಗಿ ನೀವು ಅದೇ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಕ್ಕಂಥ ಸಂದೇಶಗಳು ಮತ್ತು ಈ ಸಂದೇಶಗಳಿಂದ ಎಷ್ಟೋ ಬಾರಿ ಆತ್ಮಹತ್ಯೆಗಳು ಆಗ್ತಕ್ಕಂಥದ್ದು, ಅಶ್ಲೀಲತೆ ಮತ್ತೊಂದು ಮುಗದೊಂದು ಅದರಲ್ಲಿ ಬರ್ತಕ್ಕಂಥದ್ದು, ಇದರಿಂದ ಎಷ್ಟೋ ಜೀವ ಹಾನಿಗಳು ಆಗ್ತಕ್ಕಂಥದ್ದು, ಇದೆಲ್ಲದರಿಂದಲೂ ಕೂಡ ನಮ್ಮ ಯುವಜನತೆ ಇವತ್ತು ತುಂಬ ಎಚ್ಚೆತ್ತುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅಂತ. ಖಂಡಿತವಾಗಿಯೂ, ಯಾಕೆಂದರೆ ಒಬ್ಬ ನಾನು ಈಗೊಬ್ಬ ವ್ಯಕ್ತಿಯಾಗಿ ನಾನು ಸ್ಪಷ್ಟವಾದ ನಾನಂತಂದ್ರೆ ನಮ್ಮ ಮನೆಯವರಿಗೆ ಕಳಿಸಿ ಕೊಡಬೇಕು ಖಂಡಿತ. ಯಾಕೆಂದರೆ ಸಣ್ಣ ಮಕ್ಕಳಿಗೆ ಅಥವಾ ಯುವಕ ಜನಾಂಗ ಅವರಿಗೆ ಬಂದಂತಹ ಆ ಒಂದು ವ್ಯಕ್ತಿತ್ವ ಅವ್ರ ಮನೆಯಿಂದ ಮತ್ತು ಅವ್ರ ಕುಟುಂಬದಿಂದ ಬಂದ ವ್ಯಕ್ತಿತ್ವ ಅಳವಡಿಸ್ಕೊಂಡು ಹೋಗಿ ಬಂದ ವಿಚಾರ ಆಗ್ತದೆ. ಹೌದು, ಅದನ್ನು ಅದಕ್ಕಾಗಿ ದೊಡ್ಡ ನಷ್ಟ ಏನಂತ ಹೇಳಿದರೆ ನನಗೆ ಎಲ್ಲ ಕಡೆ ಗೊತ್ತಿಲ್ಲ, ಬಹುತೇಕ ನಾನು ನೋಡೋದೊಂದು ಕಾಲದಲ್ಲಿ ಇವತ್ತು ಪೇರೆಂಟ್ ಓರಿಯೆಂಟೆಡ್ ಫ್ಯಾಮಿಲಿ, ತಾಯಿ ತಂದೆ ಮಕ್ಕಳು ನೋಡಿ, ನಾನು ನನ್ನ ತಂದೆ ತಾಯಿಗಿಂತಲೂ ಜಾಸ್ತಿ ನಾನು ಆ ಸಂಸ್ಕೃತಿ ಮತ್ತು ನನ್ನ ಕಲ್ಚರ್ ಮತ್ತು ಸಮಾಜದ ಕಲ್ಚರ್ ನಾನು ಕಲ್ತದ್ದು ನನ್ನ ಅಜ್ಜಿಯಿಂದ. ಗ್ರ್ಯಾಮ್ ಮದರ್ಸ್ ಅದ ಟ್ರಾನ್ಸ್ಫಾರ್ಮರ್ ಆಫ್ ಕಲ್ಚರ್, ಅವರು ಕಲ್ಚರ್ ಮತ್ತು ಟ್ರೆಡಿಷನ್ ಟ್ರಾನ್ಸ್ಫಾರ್ಮ್ ಯಾರು ಇವತ್ತು ಮಕ್ಕಳಿಗೆ ಮಾಡ್ತಾರೆ, ಮೊಮ್ಮಕ್ಕಳಿಗೆ ಅಜ್ಜಂದಿರು ಮಾಡ್ತಾರೆ. ತಂದೆ ತಾಯಿಗಿಂತಲೂ ಮಕ್ಕಳು ತಮ್ಮ ಅಜ್ಜಂದಿರಿಂದ ಬಹಳಷ್ಟು ಕಲಿತಾರೆ. ಖಂಡಿತ ಖಂಡಿತ. ಇವತ್ತೇನಿದೆ, ಮೊಮ್ಮಕ್ಕಳಿಗೆ ಅಜ್ಜಂದಿರು ಕಲಿಯುವಂತ ಅವಕಾಶವೇ ಕೊಡ್ತಾ ಇಲ್ಲ, ಇಲ್ಲ ಸಿಕ್ಕುವುದಿಲ್ಲ ಸಿಕ್ಕೋದಿಲ್ಲ. ಅವರೆಲ್ಲೋ ಅನಾಥಾಶ್ರಮದಲ್ಲಿ ಏನೋ ಇರ್ತಾರೆ, ಸಪ್ರೇಟ್ ಇರ್ತಾರೆ ಇಲ್ವಾ ಏನು ಅಂತ ಗೊತ್ತಿರೋದು. ಅವರೊಂದು ಫ್ಲಾಟ್ ಅಲ್ಲಿ, ಇವರೊಂದು ಊರಲ್ಲಿ ಇರುವಂತದ್ದು ಮಕ್ಕಳಿಗೆ ಮಕ್ಕಳಿಗೆ ಬೆರೆತು ಕೊಡ್ಲಿಕ್ಕೆ ಮತ್ತು ಮಕ್ಕಳಿಗೆ ಅಜ್ಜಂದಿರು ಅಜ್ಜ ಅವರಂತ ಕಲಾ ವಿಚಾರಗಳು ಸಮಾಜ ಸಂಸ್ಕೃತಿಗಳು ಆಚಾರ ವಿಚಾರಗಳು ಇತಿಹಾಸ ಎಲ್ಲವೂ ಕೂಡ ಬಹಳಷ್ಟು ಇವತ್ತು ಟ್ರಾನ್ಸ್ಫಾರ್ಮ್ ಆಗ್ತಾ ಅದು ಕೊರತೆ ಆಗ್ತಾ ಕೊರತೆ. ಸೊ ಎಷ್ಟು ನಮಗೆ ಸಾಧ್ಯದೆ ಅಷ್ಟು ನಮ್ಮ ಮಕ್ಕಳನ್ನು ಆದಷ್ಟು ವಯಸ್ಸಾದವರ ಜೊತೆ ಬೆರೆತುಕೊಳ್ಳಿಕ್ಕೆ ಒಂದು ಅವಕಾಶ ಇವತ್ತು ಕೊಡಬೇಕಾಗಿದೆ, ಮಾಡಿ ಇವತ್ತು ಕೊಡಬೇಕಾಗ್ತದೆ ಖಂಡಿತ. ಮತ್ತೆ ನಾವು ತಂದೆ ತಾಯಂದರೆಲ್ಲ ಇವತ್ತು ಆಲೋಚನೆ ಮಾಡಬೇಕು, ಅಲ್ಲಿ ನೆಮ್ಮದಿ ಏನು, ನಮ್ಮ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿಕೊಳ್ಳುವಂತ ಶಿಕ್ಷಣವೇ ಅದು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ. ಖಂಡಿತ ಖಂಡಿತ. ಇವತ್ತೇನಾಗಿದೆ, ಶಿಕ್ಷಣ ಅಂತ ಹೇಳಿದ್ರೆ ಇವನು ಇಂಜಿನಿಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಡಾಕ್ಟರ್ ಆಗಬೇಕು, ಪೊಲೀಸ್ ಆಫೀಸರ್ ಆಗಬೇಕು, ಇಷ್ಟು ಸಂಬಳ ಬರಬೇಕು, ಇಷ್ಟು ತಿಂಗಳಿಗೆ ಇನ್ಕಮ್ ಆಗಬೇಕು, ಹೀಗೆ ಇರಬೇಕು ಆಗಿರ್ಬೇಕು ಅಂತ ಹೇಳಿಕೊಂಡು ಈ ಒಂದು ವಾತಾವರಣ ಹೋಗುದು ಇದು ಅಂತ ಕಾಣ್ತದೆ ನನಗೆ. ಮಾರ್ಕ್ಸ್ ಮತ್ತೆ ಉದ್ಯೋಗದ ಹಿಂದೆ ಬಿಡುತ್ತೆ, ಮಾರ್ಕ್ಸ್ ಅಂಡ್ ಮನಿ, ಮನಿ ಮೇಲೆ ಇವತ್ತು ಅವಲಂಬಿತವಾಗಿ ಇವತ್ತು ಇದೆ ನನಗೆ. ಅದು ಸ್ವಾಭಾವಿಕ, ಆದ್ರೆ ನಾವು ಬಹಳ ಆಲೋಚನೆ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಇವತ್ತು ಅಲ್ಟಿಮೇಟ್ಲಿ ಏನು, ನಾನಿರಲಿ ನನ್ನ ಮಕ್ಕಳಿರಲಿ ಇನ್ನೊಬ್ಬರಿರಲಿ, ಶಿಕ್ಷಣದ ಮುಖ್ಯ ಗುರಿ ಏನು, ನಮ್ಮ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟಗಳು ಏನಿದೆ ನೋಡಿ, ದೇವರು ಒಬ್ಬನಿಗೆ ಜೀವನವನ್ನು ಕೊಡುವಾಗ ಯಾ ಸಮಸ್ಯೆ ಮತ್ತು ಕಷ್ಟ ಇಲ್ಲದ ಜೀವನ ಯಾರಿಗೂ ಕೂಡ ಕೊಡ್ಲಿಲ್ಲ. ಅವನು ಎಷ್ಟೇ ಶ್ರೀಮಂತನಿರಲಿ ಎಷ್ಟೇ ಬಡವ ಇರಲಿ ಒಂದಲ್ಲೊಂದು ರೀತಿಯ ಕಷ್ಟಗಳು ಅವನಿಗೆ ಸಮಾಜ ಜೀವನ ಸಿಕ್ಕೇ ಸಿಗ್ತದೆ. ಈ ಕಷ್ಟಗಳನ್ನು ನಾವು ಧೈರ್ಯವಾಗಿ ಎದುರಿಸಿಕೊಂಡು ಅದನ್ನು ಯಶಸ್ವಿಗೊಳಿಸಿ ನಾನು ನೆಮ್ಮದಿಯ ಜೀವನ ಬದುಕಬೇಕು ಮತ್ತು ಇನ್ನೊಬ್ಬನಿಗೆ ನೆಮ್ಮದಿಯ ಜೀವನ ವಾತಾವರಣ ನಿರ್ಮಾಣ ಮಾಡಬೇಕು, ಅದರ ಮುಖಾಂತರ ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿ ಕೊನೆಯದಾಗಿ ದೇವರ ಪ್ರೀತಿಗೆ ಪಾತ್ರರಾಗುವ ಅವಕಾಶ ಕಲ್ಪಿಸುವುದೇ ಅದು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದ ಮುಖ್ಯ ಗುರಿ. ಖಂಡಿತ ಖಂಡಿತ. ನಾವು ಇವತ್ತು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಪಡೆದುಕೊಂಡು ನಾನು ಇದ್ದರೊಟ್ಟೆ ಗಲಾಟೆ ಮಾಡಿಕೊಂಡು ಕೋಪದಲ್ಲಿದ್ದುಕೊಂಡು ತೊಂದರೆ ಮಾಡಿಕೊಂಡು ನಾನು ನೆಮ್ಮದಿಯ ಜೀವನ ಮಾಡುವುದಿಲ್ಲ, ಅವನು ಕೂಡ ನೆಮ್ಮದಿಯ ಜೀವನ ನಿರ್ಮಾಣ ಮಾಡುವುದಿಲ್ಲ, ನಮ್ಮನ್ನೆಲ್ಲರನ್ನು ಕೂಡ ದ್ವೇಷದಿಂದ ನೋಡುದಾದ್ರೆ ನಮ್ಗೆ ಈ ಜೀವನ ಅದು ಯಾಕೆ ಅಂತ ನಾವು ಅದರ ಅಗತ್ಯತೆ ಏನಿದೆ ಖಂಡಿತ ಇಲ್ಲ. ಸೊ ಇದನ್ನ ನಾವಿವತ್ತು ಆಲೋಚನೆ ಇವತ್ತು ಮಾಡ್ಬೇಕಾಗ್ತದೆ. ಮತ್ತೆ ಇವತ್ತು ಕಾಲಘಟ್ಟದ ಹೇಗೆ, ಯಾರು ದೊಡ್ಡವ ಅಂತ ಕೇಳಿ ಅಂತ, ನಿಮ್ಮ ಊರಲ್ಲಿ ಯಾರು ದೊಡ್ಡವ, ಯಾರ ಅತ್ಯಂತ ಜಾಸ್ತಿ ದುಡ್ಡಿದೆ ಅವನು ದೊಡ್ಡವನ ಅಂತ ಹೇಳ್ತಾರಂತ ಹೇಳ್ತಾ ಹೊರತು ಯಾರ ದೊಡ್ಡ ಜಾಸ್ತಿ ಬುದ್ಧಿಶಕ್ತಿ ಇದೆ ಅವನು ದೊಡ್ಡ ಯಾರು ಕೂಡ ಹೇಳುದಿಲ್ಲ, ಯಾರ ಜ್ಞಾನ ಇದೆ ಅವನನ್ನು ಹೇಳುದಿಲ್ಲ, ಯಾರು ಬೇರೆ ವಿಚಾರ ಇದೆ ಎಲ್ಲ ಕೂಡ ಇವತ್ತು ದುಡ್ಡಿನ ಹಿಂದೆ ದುಡ್ಡಿನ ವಿಚಾರದಲ್ಲಿ ಕೂಡ ದೊಡ್ಡ ಮಾಡೋದು ವಿಚಾರ ಇವತ್ತು ಆಗಿದೆ. ಖಂಡಿತ ಎಲ್ಲವೂ ಕೂಡ ದುಡ್ಡಿನ ಮೇಲೆ ಇವತ್ತು ಮತ್ತು ಪೋಸ್ಟ್ ನ ಮೇಲೆ ಇವತ್ತು ಸ್ಥಾನಮಾನ ಮೇಲೆ ಇವತ್ತು ಅವಲಂಬಿತವಾಗಿದ್ದು ಹೊರತು ಇವತ್ತು ವಿಶಾಲತೆ ಮನಸ್ಸಿದ್ದವನ ಲೆಕ್ಕಕ್ಕಿಲ್ಲ, ವಿಶಾಲತೆ ಇರುವಂತ ಜ್ಞಾನ ಇದ್ದವನ ಇವತ್ತು ಲೆಕ್ಕಕ್ಕಿಲ್ಲ. ಈ ಪರಿಸ್ಥಿತಿ ಇವತ್ತು ಆಗ್ತಾ ಹೋಗ್ತಾ ಇದೆ. ಈ ಕಾಲಘಟ್ಟದಲ್ಲಿ
ನಮ್ಮ ಯುವ ಜನಾಂಗ ಸರಿ ಇರಬೇಕಾದ್ರೆ ಅವ್ರು ಬಹಳಷ್ಟು ಇವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ, ಮಾಡಿಕೊಳ್ಬೇಕಾಗ್ತದೆ. ಹಿರಿಯರನ್ನ ಗೌರವಿಸುವುದನ್ನು ಹಿರಿಯರನ್ನು ಫಸ್ಟ್ ಗೌರವಿಸಬೇಕು. ಅವರ ತಾಳ್ಮೆ ಪ್ರೀತಿ ವಿಶ್ವಾಸವೇ ನಮ್ಗೆ ದೊಡ್ಡ ಆಸ್ತಿ. ಖಂಡಿತ ಖಂಡಿತ, ನಮ್ಮ ದೊಡ್ಡ ಆಸ್ತಿ ಅಲ್ಲ ಅವರ ಪ್ರೀತಿ ವಿಶ್ವಾಸ, ಅವರ ಜೀವನದ ಕಷ್ಟ ಎದುರಿಸಂತ ತಾಳ್ಮೆ, ಎಲ್ಲಾ ಜಾತಿ ತಮಗಿತ್ತಂತ ಸೌಹಾರ್ದತೆ, ಅವರ ಕಾಲಘಟ್ಟದಂತ ಪ್ರೀತಿ ವಿಶ್ವಾಸ ಸಮಾಜ ನಮ್ಗೆ ದೊಡ್ಡ ಆಸ್ತಿ ಆಗಿದೆ. ಖಂಡಿತ, ಅದನ್ನು ಉಪಯೋಗಿಸಿಕೊಂಡು ನಾವು ಮುಂದೆ ಹೋಗುವಂತ ಜವಾಬ್ದಾರಿ ಇವತ್ತು ಹಮ್ಮಿಕೊಳ್ಬೇಕು. ನಾನು ನಮ್ಮ ರಜೆಯಲ್ಲಿ ನಮ್ಮ ತಂದೆಯವರ ತೋಟ ವಿಟ್ಲದಲ್ಲಿದೆ. ಓಕೆ, ಸೊ ನಾವು ರಜೆಯಲ್ಲಿ ಪ್ರತಿಯೊಂದು ತಿಂಗಳು ಅಲ್ಲಿಗೆ ಹೋಗುವುದಿದೆ ತೋಟದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂತ. ಬೆಳಿಗ್ಗೆ ನಾವು ಕೆಲಸದವರ ಜೊತೆ ಹೋದ್ರೆ ಓಕೆ ಅಲ್ಲೇ ಗಂಜಿ ಊಟ ಮಾಡಿ ಸಣ್ಣದಿರುವಾಗ ಅವ್ರ ಜೊತೆ ಏನಾದ್ರು ನಮ್ಮ ಕೆಲಸ ಬಿಡುದಿಲ್ಲ, ಅದು ನಮ್ಗೊಂದು ಇಂಟ್ರೆಸ್ಟ್. ನೀರು ಹಾಕುದು ಅದು ಮಾಡು ಇದು ಮಾಡೋದು ಅಂತ ಹೇಳಿ ಮತ್ತೆ ಬಂದು ಸಂಜೆ ಜೊತೆ ಅದರಿಂದ ಹತ್ತಿರ ಇರುದಿಲ್ಲ, ನಡ್ಕೊಂಡು ಹೋಗ್ಬೇಕು, ಒಂದೆರಡು ಕಿಲೋಮೀಟರ್ ಹೋಗ್ಬೇಕು ಲೈನ್ ಅಲ್ಲಿ. ಬೆಳಿಗ್ಗೆ ಹೋಗುದು ಒಂದು 10 ಜನ, ಸಂಜೆ ಆಗುವಾಗ ಆಗ ಹೋಗುವಾಗ ನಮ್ಗೆ ಅಲ್ಲಿ ಬಾವಿಯಲ್ಲಿ ನೀರು ಸೇದುವ ಒಂದು ತಂಡ ಬೇರೆ ಇರ್ತದೆ, ಗದ್ದೆಯಲ್ಲಿ ಕೆಲಸ ಮಾಡುವಂತ ಸಿಕ್ಕುವಂಥದ್ದು, ಅವರ ಜೊತೆ ಜೊತೆಯಾಗಿ ಮಾತಾಡಿಕೊಂಡು ಅಲ್ಲಿ ಬೇರೆ ಬೇರೆ ಅವರವರದ್ದು ಬೇರೆ ಬೇರೆ ಇದೆಲ್ಲ ಅದು ಹೋಗಿ ಹೋಗುವಂಥ ವಿಚಾರ. ಖಂಡಿತ ಖಂಡಿತ, ಅಲ್ಲಿ ಇದ್ದು ಅಲ್ಲಿ ನೆರೆ ಕರೆಯವರ ಜೊತೆ ಮಾತಾಡುವಂಥದ್ದು ಆ ಪ್ರೀತಿ ವಿಶ್ವಾಸ, ಅಲ್ಲೇ ಶೆಡ್ ಅಲ್ಲಿ ಮಧ್ಯಾಹ್ನ ಊಟ ಮಾಡಿ ಮತ್ತೆ ಸಂಜೆ ಬರುವುದು. ಇದರಿಂದ ನಾವು ವಿಮುಖರಾಗಬಾರದು, ಸಂಸ್ಕೃತಿಯಲ್ಲಿ ಕಡಿಮೆ ಆಗ್ತದೆ. ಖಂಡಿತ ಖಂಡಿತ, ನಮ್ಮಲ್ಲಿ ಬಹುಶಃ ಬಹಳಷ್ಟು ಅವತ್ತು ಗೋಗಳಿತ್ತು ತೋಟದಲ್ಲಿ. ನಮ್ಮನ್ನು ಏನಾದ್ರೂ ಸಂಜೆ 5-5.5 ಗಂಟೆಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹುಡುಕಿಲಿ ಕಳಿಸ್ತಿದ್ರು. ಹೌದು ಹೌದು, ಮತ್ತೆ ಅದು ಮಧ್ಯಾಹ್ನ 1 ಗಂಟೆಗೆ ಅದಕ್ಕೆ ದೊಡ್ಡದೊಂದು ಮಾಡ್ತಿದ್ರು ಸಿಮೆಂಟ್ ಇದು ಒಂದು ತೆಲಿಗಂಜಿ ಹಾಕಿ ಅದಕ್ಕೆ ಬಿಸ್ಕಿತ್ ಉಂಡಿ ಹಾಕ್ತಾರೆ. ಸೊ ನಮ್ಗೆ ಕಾಂಪಿಟೇಷನ್ ಯಾವ್ದು ಉಂಡಿ ಹಾಕ್ಲಿಕ್ಕೆ ಯಾರು ಕೊಡುದು ಅಂತ ಹೇಳಿ. ಹೌದು ಹೌದು, ಸಂಜೆ ನಾವು 5 ಗಂಟೆ ಯಾರು ಬರದಿದ್ರೆ ನಮ್ಮನ್ನು ಕಳಿಸಿದ್ರು ಹುಡುಕ್ಲಿಕ್ಕೆ, ನೋಡಿ ಎಲ್ಲಿದೆ ಅಂತ ಕರ್ಕೊ ಅದನ್ನ ನೋಡಿಕೊಂಡು ಬರ್ಬೇಕು. ನಾವು ಎಲ್ಲ ಕೆಲಸ ಬಿಟ್ಟಾದ್ರೆ ಹಿಂದೆ ಎಲ್ಲಿ ಹೋಗಿದೆ ಅಂತ ತಕೊಂಡು ಬರೋದು ಇದೆ. ಬರದಿದ್ರೆ ನನ್ನ ಮನೆಯವರು ಅದನ್ನೇ ಆಲೋಚನೆ ಎಲ್ಲಿಗೋಯ್ತು ಏನಾಯ್ತು ಅಂತ ಹೇಳಿ ನನಗೆ ಈಗಲೂ ಕೂಡ ನೆನಪಾಗ್ತದೆ. ವಿಪರೀತ ಆವಾಗ ನೋಡಿ ಕರೆಂಟ್ ಎಲ್ಲ ಆಗುವಾಗ ಹೋಗುದು ಇದರಲ್ಲಿ. ಹೌದು, ಸಾಕಷ್ಟು ಬಾರಿ ಕರೆಂಟ್ ಹಳ್ಳಿಗಳೆಲ್ಲ ಕರೆಂಟ್ ಜಾಸ್ತಿ ಇರುವುದಿಲ್ಲ, ರಾತ್ರಿ ಹೊತ್ತು ವಿಪರೀತವಾಗಿ ಮಳೆ ಬರುದಿದೆ ಅವಾಗ. ಹೌದು ಹೌದು, ಇದರಲ್ಲಿ ವರ್ಷದ 6-7 ತಿಂಗಳು ಮಳೆ ಭಯಂಕರ ಮಳೆ, ಮತ್ತೆ ಭಯಂಕರ ಮಿಂಚು ಇವಲು ಬಹಳ ಕಡಿಮೆ ಆಗಿದೆ. ಹೌದು ಹೌದು, ಆವಾಗ ಈ ಮಿಂಚು ಬರುವಾಗ ನಮ್ಮ ಅಜ್ಜಿಯವರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಕತ್ತಿಯನ್ನು ತೆಗೆದು ಈ ನಮ್ಮ ಬಾಗಿಲದಲ್ಲಿ ನಮ್ಮ ಕೊಟ್ಟೆ ಇದಕ್ಕೆ ಏನು ಕೊಟ್ಟಿಗೆ ಇರದಮ್ಮ. ಹೌದು ಹೌದು, ನಾವು ಅದ ಕೆದೆ ಅಂತ ಹೇಳ್ತೇವೆ ನಮ್ಮ ಈ ಹಟ್ಟಿದೆಯಲ್ಲ ಹಟ್ಟಿಗೆ ಹೋಗಲು ಕಟ್ಟುವ ಅಲ್ಲಿಗೆ ಅದನ್ನು ಬಿಸಾಡ್ತಿದ್ದು. ಯಾಕೆ ಮಿಂಚು ಬಂದ್ರೆ ಇದಕ್ಕೆ ಬಡಿಬ ಗೋವು ಇರುವಂತಹ ಒಂದು ಪ್ರದೇಶಕ್ಕೆ ಬಡಿಬಾರ್ದು ಬಡಿಬಾರ್ದು ಅಂತ ಉದ್ದೇಶದಿಂದ ಅದನ್ನು ಆಗ್ತಕ್ಕಂತ ಹೊರಗಡೆ ಬೇರೆ ಕಡೆ ಹೊಡೆದ ಅದಕ್ಕೆ ಹೊಡಿಲಿ ಡೈವರ್ಟ್ ಆಗಲಿ ಅಂತ ಹೇಳಿ. ಖಂಡಿತ ಆ ಒಂದು ವಿಚಾರ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ನಮ್ಗೆ ಗೊತ್ತಿದ್ದೇನೆ, ಸೈಂಟಿಫಿಕ್ ಅಲ್ಲಿ ಇದು ಸೈನ್ಸ್ ಅಲ್ಲಿ ಇಲ್ಲ, ಇದು ಬುಕ್ ಅಲ್ಲಿ ಇಲ್ಲ, ಬುಕ್ ಅಲ್ಲ ಇಲ್ಲ. ಇದೇನು ನಮ್ಗೆ ಬಂದದ್ದೇನು, ನಮ್ಮಲ್ಲಿ ಅಜ್ಜಿಯವರ ಕಾಲದಿಂದ ಬಂದಂತ ಒಂದೊಂದು ಹಿರಿಯರ ಜ್ಞಾನ ಆ ಒಂದು ಈಗಲೂ ಕೂಡ ನಮ್ಗೆ ಅದು ಖಂಡಿತ ಖಂಡಿತ ಬಂದು ನಿಲ್ಲುವಂತ ವಿಚಾರ ಇವತ್ತು ಆಗ್ತದೆ ಸರ್. ಹಾಗೆ ಇವತ್ತಿನ ಸಮಾಜದಲ್ಲಿ ಈಗ ನೀವು ಗಮನಿಸಿದಾಗ ಇವತ್ತು ಯುವಕರು ಸಾಕಷ್ಟು ತಮ್ಮ ಕಾಲೇಜು ಶಿಕ್ಷಣದ ಅವಧಿಯಲ್ಲೇ ಒಂದು ಡ್ರಗ್ಸ್ಗಳಿಗೆ ಅಡಿಟ್ ಆಗ್ತಕ್ಕಂಥದ್ದು, ಬೇರೆ ಬೇರೆ ಆದಂಥ ದುಶ್ಚಟಗಳಿಗೆ ಅಡಿಟ್ ಆಗ್ತಕ್ಕಂಥ, ಅದನ್ನೇ ಒಂದು ಫ್ಯಾಷನ್ ಅಂತ ಕೆಲವು ತೆಗೆದುಕೊಳ್ತಕ್ಕಂಥ ಹೆಚ್ಚಿನ ಪರಿಣಾಮ ಆಗ್ತಾ ಇದೆ. ಖಂಡಿತವಾಗಿ, ಯಾಕೆಂದ್ರೆ ಆ ವಯಸ್ಸಿಗೆ ಬಂದಾಗ ಅದೇನು ಒಂದು ಅದೊಂದು ಮುಂಚೆ ಈಗ ಬಹಳ ಕಡಿಮೆ ಆಗಕ್ಕೆ ಗೊತ್ತಿಲ್ಲ. ಆವಾಗಲೇ ಏನಿತ್ತು ಅಂತ ಹೇಳಿದ್ರೆ ಇದು ಒಂದು ಪಿ ಯು ಸಿ ಬಂದ ತಕ್ಷಣ ಇವನೊಂದು ಸಿಗರೆಟ್ ಎಲ್ಲಿದೆ ಇವನು ಇದಲ್ಲ ಏನು ಪ್ರಯೋಜನ ಇಲ್ಲ ಎಂಬ ಇಲ್ಲ ಅಂತ. ಸಿಗರೆಟ್ ಹೇಳಿದ್ರೆ ಒಂದು ಅವ್ರು ಸಿಗರೆಟ್ ಅಲ್ಲ ಅನ್ನೋ ಯುವಕನ ಸ್ಟೈಲ್ ಬೇರೆ, ಇದು ಇದೆಲ್ಲ ಅನ್ನೋ ಎಲ್ಲರಿಗೂ ಇಂಟ್ರೆಸ್ಟ್ ಇತ್ತು ಇದರಲ್ಲಿ. ಸೊ ಇದೆಲ್ಲವೂ ಕೂಡ ಆ ಒಂದು ಕಾಲಘಟ್ಟದಲ್ಲಿ ಬಹುಶಃ ನಾವು ಒಂದು 15-20 ಇಯರ್ಸ್ನ 5 ವರ್ಷದ ಗ್ಯಾಪಿನಲ್ಲಿ ಕರೆಕ್ಟ್ ಆಗಿ ಅವನಿದ್ರೆ ಮತ್ತೆ ಎಲ್ಲೋ ಕೂಡ ಪಾಸ್ ಆಗಿ ಮುಂದುವರಿತಾರೆ, ಮುಂದುವರಿದ ವಿಚಾರ ಕೂಡ ಇವತ್ತಿದೆ ಇದರಲ್ಲಿ. ಮತ್ತೆ ಸ್ಟೂಡೆಂಟ್ಸ್ ಲೈಫ್ ಇದ್ದಾಗ ಇದೊಂದು ದೊಡ್ಡ ಅಭ್ಯಾಸ. ನನಗೆ ಒಬ್ಬನಿಗೆ ಹೇಳುವ ಸಿಗರೆಟ್ ಅಭ್ಯಾಸ ಇದ್ರೆ ನಾನು ಒಬ್ಬನೇ ಗುಟ್ಟಲ್ಲಿ ಹೇಳುವುದಲ್ಲ, ನಾನು ತಗೊಂಡು ಇವರಿಗೆ ಕೂಡ ಕೊಡುದು ಬೇರೆಯವ್ರಿಗೆ ಕೂಡ. ಹೌದು ಹೌದು, ಇದರಲ್ಲಿ ನನ್ನೊಟ್ಟಿಗೆ ಅವರು ಕೂಡ ಮಾಡುವಂತ ಒಂದು ವಿಚಾರ. ಕೆಲವರಿಗೆ ಏನಿದೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ನಿಲ್ಲಿಸುವಂತ ಕೆಪಾಸಿಟಿ ಇರ್ತದೆ, ಇನ್ನೊಬ್ಬನಿಗೆ ನಿಲ್ಲಿಸುವಂತ ಕೆಪಾಸಿಟಿ ಇರುವುದಿಲ್ಲ. ಅವನು ಮತ್ತೆ ಅವನಿಗೆ ಸಿಗರೆಟ್ ಎಲ್ಲಿ ಅವನಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಹೌದು,
ನಾನು ಹಾಸ್ಟೆಲ್ ಸೇರಿದಾಗ ಕೂಡ ಇವತ್ತು ವಿಚಾರ ಇತ್ತು. ಸ್ಟಾರ್ಟಿಂಗ್ ಬಂದು ಎಲ್ಲರೂ ಒಬ್ಬ ಸಿಕ್ಕದಾಗ ಎಲ್ಲರಿಗೂ ಕೊಡುವಂತ ಅಭ್ಯಾಸ. ಓಕೆ, ತಮ್ಮದೇ ಹಣ ಖರ್ಚು ಮಾಡಿ ಎಲ್ಲರಿಗೂ ಒಂದು 10-20 ಜನಕ್ಕೆ ಎಲ್ಲ ಸೇರಿ. ಮತ್ತೆ ಒಂದು 20 ದಿವಸ ನಂತರ ಅವರ ರೂಮ್ ಅಲ್ಲಿ ಇದ್ದವ್ರು ಮಾತ್ರ ಹೌದು ಇದು ಇಲ್ಲ. ಓಕೆ, ಮತ್ತೆ ಹೋದ ನಂತರ ಅದು ಬೆಳಿಗ್ಗೆ ಟೈಮ್ ಮಧ್ಯ ಟೈಮ್ ಫಿಕ್ಸ್ ರೆಗ್ಯುಲರ್ ಆಗಿ ಆಗ ಸ್ವಲ್ಪ ಕಡಿಮೆ. ಓಕೆ, ಮತ್ತೆ ನೋಡುವಾಗ ಕೆಲವರು ಬೆಳಿಗ್ಗೆ ಎದ್ದು ಈ ಕಾಟ್ ನಾಡಿ ಹುಡುಕ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಬಿಸಿ ಕುತ್ತಿ ಅನ್ನೋದು ಇವತ್ತು ಬೆಳಿಗ್ಗೆ ಸಿಗ್ತದ ಅಂತ. ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಓಕೆ, ಆಗ ನನಗೆ ಕೂಡ ಇವತ್ತು ಅದನ್ನು ಕೊಡ್ಲಿಕ್ಕೆ ಬಂದಿದ್ರು. ಇಲ್ಲಂತಲ್ಲ, ನಾನು ಕೂಡ ಸಿಗಲಿಲ್ಲ, ಎಲ್ಲಿಲ್ಲ ಅಂತ ಹೇಳುದಿಲ್ಲ. ನಾನು ಒಂದು 10 ದಿವಸ ಸುಮ್ಮನೆ ಈಗ ಒಂದು ಮತ್ತೆ ನನಗೆ ಬೇಡ ಅಂತ ಬಿಟ್ಟು ಬಂದು ತೆಗೆದು ಬಿಸಾಡಿದೆ ಅವನು. ಅದಕ್ಕೆ ನಾನು ಮುಖ ನೋಡ್ಲಿಲ್ಲ. ಅದರ ನಂತರ ನನಗೆ ಕೆಲವು ಬಂದು ಕೊಡುವುದಿದೆ. ನಾನು ಈಗ ಬೇಡ ಮಾರ, ಈಗ ನೀನ್ ನನಗೆ ಕೊಡ್ತಿ ಸಿಗರೇಟ್. ನನಗೆ ಅಭ್ಯಾಸ ಆದ ನಂತರ ನಾನೇ ತೆಗಿಬೇಕಲ್ಲ. ಖಂಡಿತ ಖಂಡಿತ. ಈಗ ನಾವು ಸ್ಟಾರ್ಟಿಂಗ್ ನಮ್ಗೆ ಎಲ್ಲರೂ ಬಂದು ಕೊಡ್ತಾರೆ. ನನಗೆ ಅಭ್ಯಾಸ ಆದ ನಂತರ ನನ್ನ ದುಡ್ಡು ಕೊಟ್ಟು ತಗೊಳ್ಬೇಕಲ್ಲ. ಖಂಡಿತ. ಈಗ ನನಗೆ ಏನಾದ್ರು ಅಭ್ಯಾಸ ಆಗಿ ಇದ್ದಿದ್ರೆ ನಾನು ದಿವಸಕ್ಕೆ 300 ರೂಪಾಯಿ ಇದಕ್ಕೆ ಇಡಬೇಕು. ಇಡಬೇಕು ಖಂಡಿತ. ತಿಂಗಳಿಗೆ 9,000 ರೂಪಾಯಿ ಕೂಡಿರ್ಬೇಕು. ಇದಕ್ಕೆ ಕೂಡಿರುವಂತ ಒಂದು ಅದೇ ಮಧ್ಯೆ ರೋಗ ಬಂದ್ರೆ ಆಸ್ಪತ್ರೆ ದುಡ್ಡು ನಾನು ಕೊಡಬೇಕಾಗಿ ಇದೆಲ್ಲ ಕೂಡ ಸೇವಿಂಗ್ಸ್ ಅಲ್ಲ. ನಾನು ಅನಗತ್ಯವಾಗಿ ಈ ಸಿಗರೆಟ್ ಕುಡಿಯುವುದು ಅದನ್ನು ಅದಕ್ಕೆ ಒಂದು ತಿಂಗಳಿಗೆ ನಾನು 10,000 ಖರ್ಚು ಮಾಡುವ ಬದಲು ನಾನು ಸುಮ್ಮನೆ ಅದು 10,000 ಇನ್ಕಮ್ ಅಂತ ಅದಕ್ಕೆ ಖರ್ಚು ದುಡ್ಡು ನನಗೆ ಉಳಿತಾಯ ಮಾಡಿ ಜೀವನ ಉಳಿತಾಯ ಮಾಡಲಿಕ್ಕೆ ಎಷ್ಟು ಅವಕಾಶಗಳು ಇವತ್ತು ಇದೆ. ಮತ್ತೆ ಎಲ್ಲ ಯುವಕರಿಗೆ ನಾನು ಹೇಳುದು ಇಷ್ಟೇ, ಈಗ ನಿಮ್ಗೆ ತುಂಬಾ ಯುವಕ ಫ್ರೆಂಡ್ಸ್ ಇರ್ತಾರೆ, ನಿಮ್ಗೆ ಸಿಗರೆಟ್ ಕೊಡೋರು ಇರ್ತಾರೆ, ಕುಡಿಲಿಕ್ಕೆ ಕೂಡ ಅಮ್ಮಿಕೊಂಡು ರಾತ್ರಿ ಕುಡ್ಕೊಂಡು ಅಥವಾ ಇದು ಮಾಡಿ ಕೂಡ ಇವತ್ತು ಮಿತ್ರರು ಇರ್ತಾರೆ. ನಾಳೆ ಬೇರೆ ಬೇರೆ ದುಶ್ಚಟಗಳು ತೋರಿಸೋರು ಕೂಡ ಇವತ್ತು ಇರ್ತಾರೆ. ಇವತ್ತು ಟ್ಯಾಬ್ಲೆಟ್ ಇರಲಿ ಗಾಂಜೆ ಇರಲಿ ಈ ರೀತಿಯಲ್ಲಿ ಬೇರೆ ಬೇರೆ ಇರ್ತಾರೆ. ನಾಳೆ ನೀವು ICU ಅಲ್ಲಿ ಅಡ್ಮಿಟ್ ಆದಾಗ ಅದು ನಿಮ್ಮ ಬೆಡ್ ಪಕ್ಕ ನಿಮ್ಮ ಮನೆಯವರಲ್ಲದೆ ಬೇರೆ ಒಬ್ಬನು ಕೂಡ ಇಲ್ಲ ಅಂತ ನೀವು ಆಲೋಚನೆ ಮಾಡಿ. ಖಂಡಿತ ಖಂಡಿತ. ನಿಮ್ಮ ಆರೋಗ್ಯ ಕೆಟ್ಟು ನೀವು ICU ಅಲ್ಲಿ ಇವತ್ತು ಅದು ಬೇರೆ ಬೇರೆ ರೋಗಕ್ಕೆ ತುತ್ತಾಗಿ ನೀವು ಮಲಗಿದಾಗ ನೀವು ಮಾತ್ರ ICU ಅಲ್ಲದೆ ನಿಮ್ಗೆ ಸಿಗರೆಟ್ ಕೊಟ್ಟವನಿಲ್ಲ, ನಿಮಗೆ ಕುಡ್ಲಿಕ್ಕೆ ಕೊಟ್ಟವನಿಲ್ಲ, ನಿಮ್ಗೆ ಬಾರ್ನವನು ಇಲ್ಲ, ನಿಮ್ಗೆ ಯಾರು ಕೂಡ ಇಲ್ಲ. ನೀವು ಇದನ್ನು ಆಲೋಚನೆ ಮಾಡಿ. ಇದು ನಿಮ್ಗೆ ಅಗತ್ಯ ಬೇಕಾ? 10-15 ವರ್ಷ ನಂತರ ನೀವು ICU ಅಲ್ಲಿ ರೂಮ್ ಮಲಗುವಂತ ಅವಕಾಶ ನಿಮ್ಗೆ ಇವತ್ತು ಬೇಕಾ? ನಮ್ಗೆ ದೊಡ್ಡ ವಿಚಾರ ಏನು ಇವತ್ತು ನಾನು ನೋಡಿ ಎಷ್ಟೋ ಜನ ಇವತ್ತು ನಮ್ಮ ತಮಿಳ್ನಾಡು ಮುಖ್ಯಮಂತ್ರಿಯವರು ಬೇಕಾದಷ್ಟು ದುಡ್ಡಿತ್ತು, ವಿಶ್ವದ ಯಾವುದೇ ಚಿಕಿತ್ಸೆ ಪಡೆಯುವಂತ ಅವಕಾಶ ಇತ್ತು, ಯಾವುದೇ ಡಾಕ್ಟರ್ ಒಂದು ಚಿಕಿತ್ಸೆ ಕೊಡ್ಬೋದಿತ್ತು ಅಲ್ವಾ. ಎಲ್ಲ ಇದ್ರು ಕೂಡ ಬದುಕಿದಷ್ಟು 68 ವರ್ಷ ಮಾತ್ರ. ಸೊ ಇವತ್ತು ನಮ್ಗೆ ಬೇಕಾದಷ್ಟು ದುಡ್ಡಿದೆ, ಡಾಕ್ಟರ್ ಎಲ್ಲ ಅವಕಾಶ ಇದ್ರು ಕೂಡ ನನಗೆ ಇವತ್ತು 68 ವರ್ಷ ಜಾಸ್ತಿ ನಮಗೆ ಬದುಕಲಿಕ್ಕೆ ಆಗಲಿಲ್ಲ. ಅದೇನು 1.5 ತಿಂಗಳ ಆಸ್ಪತ್ರೆಯಲ್ಲಿ ಎಲ್ಲಾಗೂ ನೋವು ಕಷ್ಟಪಟ್ಟು ಕೂಡ ಅದೇ ರೀತಿಯಲ್ಲಿ ಅತ್ಯಂತ ಕಡುಬಡವಾದ ಆದ ಇವತ್ತು ವಯಸ್ಸಾದ ಹೆಂಗಸು ಮತ್ತು ಗಂಡಸರು 80 ವರ್ಷದವರು ಮಾರ್ಗದ ಬದಿ ನಡೆದುಕೊಂಡು ನಾವು ನೋಡ್ತಾ ಇದ್ದೇವೆ. ಅವಾಗ ನಿಜವಾಗಿ ಜೀವನ ಸಾರ್ಥಕ ಯಾರ್ದು? ಈ ಕೋಟ್ಯಾಂತರ ರೂಪಾಯಿ ದುಡ್ಡಿದ್ದು ಆಸ್ಪತ್ರೆಯಲ್ಲಿ ಮಲಗಿ 65-66 ವರ್ಷದಲ್ಲಿ ತೀರಿ ಹೋಗುವರ, ಅಥವಾ ಕಷ್ಟದಲ್ಲಿದ್ದು ಏನಿಲ್ಲದಿದ್ರು ಕೂಡ 80-90 ವರ್ಷ ಆದರೂ ಕೂಡ ಇವತ್ತು ಮಾರ್ಗದಲ್ಲಿ ಧೈರ್ಯವಾಗಿ ನಡ್ಕೊಂಡು ಹೋಗ್ತಾರಲ್ಲ, ಅವರ ಜೀವನ ಸಾರ್ಥಕವನ್ನು ನಾವು ಆಲೋಚನೆ ಮಾಡಬೇಕು. ಖಂಡಿತ. ನಾವೇನು ನಮ್ಗೆ ಕೂಡ 90 ವರ್ಷ ಆಗುವಾಗ ಆ ರೀತಿಯ ಒಂದು ಆರೋಗ್ಯವಂತರಾಗಿದ್ದುಕೊಂಡು ನಾವು ಕೂಡ ಆ ಸಮಾಜದಲ್ಲಿ ಸಂತೋಷವಾದ ಇರುವಂತ ಒಂದು ಆ ಜೀವನವೇ ಸಾರ್ಥಕವಾದ ಜೀವನ. ಖಂಡಿತ ಸರ್. ಹಾಗೇನೆ ಇನ್ನೊಂದು, ಇವತ್ತು ನಮ್ಮ ವೃತ್ತಿ ಬದುಕಿರ್ಬೋದು, ನಮ್ಮ ವೈಯಕ್ತಿಕ ಬದುಕಿರ್ಬೋದು, ಇದರ ಜೊತೆ ಜೊತೆಗೇನೆ ಸಮಾಜಕ್ಕೂ ಒಂದಷ್ಟು ಏನಾದರೂ ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳುವ ಒಂದು ಅನಿವಾರ್ಯತೆ ಇದೆ. ಇವತ್ತು ನಾವು ನಮ್ಮ ಜೀವನ, ನಾವು ನಮ್ಮ ಬದುಕು, ನಾವು ಡಾಕ್ಟರ್ ಅಥವಾ ನಾವು ಇಂಜಿನಿಯರ್, ನಮ್ಮದು ಇಷ್ಟೇ ಜೀವನ, ಈ ರೀತಿಯಾದಂಥ ಒಂದು ಈ ಚೌಕಟ್ಟಿನ ಮಧ್ಯೆ ಬದುಕು ಅಂತ ಹೇಳಿದರೆ ನೋಡಿ, ತುಂಬ ಜನ ನಾವು ಇವತ್ತು ಶ್ರೀಮಂತ, ತುಂಬ ಜನ ಮಾನವೀಯತೆ ಕಲಕಲಿ ಬಹಳಷ್ಟಿದೆ. ಓಕೆ, ತುಂಬ ಜನ ಡಾಕ್ಟರ್ ಇರಲಿ ಇಂಜಿನಿಯರ್ ಇರಲಿ ಯಾವುದೇ ಬಡವರಿಗೆ ಸಾಮಾನ್ಯ ಮನೋಭಾವ ಕೂಡ ಇದೆ 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 ಇದೆ. ಎಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರು ಸಣ್ಣದಿರುವಾಗ ಯಾರಿಗೆ ಅವರ ಮನೆಯವರು ಕುಟುಂಬಸ್ಥರು ಎಲ್ಲರ ಜೊತೆ ಮಿಂಗಲ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಲಿಲ್ಲ ಅಂತವ್ರು ಮಾತ್ರ ಇದರಲ್ಲಿ ಸ್ವಲ್ಪ ಸಂಕೋಚಿತ ಮನೋಭಾವ ಇವತ್ತು
ಬೆಳೆಸಿಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ ಅವ್ರಿಗೆ ಆ ರೀತಿ ಪೂರಕ ವಾತಾವರಣ ಸಿಗಲಿಲ್ಲ. ಹೆದರಿಕೆ ನೋಡಿ, ಮತ್ತೊಂದು ಕೂಡ ನೆಗೆಟಿವ್. ಹೌದು ಹೌದು ಹೌದು. ಇದರಲ್ಲಿ ನಾವೇನಾದ್ರೂ ಇವತ್ತು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಾಳೆ ಎಲ್ಲರೂ ಬಂದು ತಕೊಂಡು ಹೋಗ್ತಾರ? ಅವನಿಗೆ ನಾನು ಒಬ್ಬನ ಚೆನ್ನಾಗಿ ಮಾತಾಡಿದ್ರೆ ನಾಳೆ ನನ್ನೊಂದು ವೀಕ್ನೆಸ್ ಅಂತ ತೆಕ್ಕೊಂಡು ನಮ್ಮ ಮೇಲೆ ಖಂಡಿತ ಈ ರಗಲೆ ಬೇಡ ಮಾರೆ, ನಾವು ನಮ್ಮಷ್ಟಾಗಿರುವ ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿಕೊಂಡು ಇರುವ ಈ ರೀತಿ ಒಂದು ಆ ಭಾವನೆ ಇವರನ್ನು ಹೊರಗೆ ಬರ್ಲಿಕ್ಕೆ ಬಿಡೋದಿಲ್ಲ ಅಂತ. ಬಿಡೋದಿಲ್ಲ ಖಂಡಿತ. ಇಲ್ಲದಿದ್ರೆ ಅವ್ರಿಗೆ ಸಣ್ಣದಿಂದಲೇ ಇದು ಕೊಟ್ರೆ ಅವನು ಎಷ್ಟೇ ಶ್ರೀಮಂತ ಇರಲಿ, ಎಷ್ಟೇ ಯುವತಿ ಇರಲಿ, ಅವರು ಸಹಕಾರ ಮಾಡೋದು ಇವತ್ತು ಬಹಳಷ್ಟಿದೆ. ಖಂಡಿತ ಖಂಡಿತ. ಸೊ ಅದು ಸಣ್ಣದಿಂದ ಅವನೊಂದು 20 ವರ್ಷ ತನಕ ಅವನ ವ್ಯಕ್ತಿತ್ವವನ್ನು ನಮ್ಮ ಮನೆಯವರು ಕುಟುಂಬ ಎಲ್ಲರೂ ಸೇರಿಕೊಂಡು ಸಮರ್ಪಕವಾಗಿ ತಂದಾಗ ಅವನು ಮತ್ತೆ ಯಾವುದೇ ಸ್ಥಾನಕ್ಕೆ ಹೋಗ್ಲಿ ಖಂಡಿತ ಖಂಡಿತ ಅವ್ರು ಖಂಡಿತ ಸಾಮಾಜಿಕ ಪಕ್ಕವಾಗಿ ಬೆಳೀತಾರೆ, ಬೆಳೀತಾರೆ, ಅದಕ್ಕೆ ಪರವಾಗಿ ಬೆಳೀತಾರೆ. ಎಸ್ ಸರ್, ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಮುಂದುವರಿಸೋಣ. ಎಸ್ ವೀಕ್ಷಕರೇ, ವಿಶೇಷವಾದಂತಹ ತಮ್ಮದೇ ಆದಂತಹ ಅನುಭವಗಳು, ತಮ್ಮದೇ ಆದಂತಹ ಚಿಂತನೆಗಳ ಮೂಲಕ ಒಂದಷ್ಟು ಇವತ್ತಿನ ಯುವಜನತೆಗೆ ತಮಗೆ ತಿಳಿದಂತಹ ಒಂದಷ್ಟು ವಿಚಾರಧಾರೆಗಳನ್ನು ಈ ಒಂದು ಪರ್ಸನಾಲಿಟಿ ಪೇಜ್ನಲ್ಲಿ ಹಂಚಿಕೊಳ್ತಾ ಇದ್ದಾರೆ ಯು ಟಿ ಖಾದರ್ ಅವರು. ಇದು ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್. ಬೇಕಾದ್ಮೇಲೆ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಮಾನ್ಯ ಯು ಟಿ ಖಾದರ್ ಅವರು ತಮ್ಮದೇ ಆದಂಥ ವಿಚಾರಧಾರೆಗಳೊಟ್ಟಿಗೆ ಇನ್ನಷ್ಟು ಮಾತುಕತೆಯನ್ನು ಈ ನಮ್ಮ ಪರ್ಸ್ನಾಲಿಟಿಗೆ ನಾವು ಯಾವ ರೀತಿಯಾದ ಒಂದಷ್ಟು ಅಂಶಗಳನ್ನು ಸೇರಿಸಿಕೊಳ್ಳಬಹುದು ಅಂತಕ್ಕಂಥ ತಮ್ಮದೇ ಆದಂಥ ಸಲಹೆಗಳನ್ನು ಮುಂದುವರಿಸ್ತಾ ಇದ್ದಾರೆ. ಬನ್ನಿ, ವಿರಾಮದ ಬಳಿಕ ಮತ್ತೊಮ್ಮೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಪ್ರಮುಖವಾಗಿ ಇವತ್ತು ಅದೇ ನಾವು ಒಂದು ದುಶ್ಚಟಗಳ ಬಗ್ಗೆ ಯುವಕರು ದೂರ ಇರಬೇಕಂತಕ್ಕಂಥದ್ದು, ಮತ್ತು ಸಮಾಜಕ ಸೇವೆ ಇವತ್ತು ಒಂದಷ್ಟು ಈಗ ಇವತ್ತು ನೋಡಿ ಸ್ವಚ್ಛ ಭಾರತ ಅಭಿಯಾನ ಇರ್ಬೋದು ಅಥವಾ ಪರಿಸರ ಸೇವೆ ಇರ್ಬೋದು, ಗಿಡ ಮರಗಳನ್ನು ನೆಡ್ತಕ್ಕಂಥ ಸೇವೆ ಇರ್ಬೋದು, ಇದೆಲ್ಲವೂ ಕೂಡ ಕೆಲವು ಇವತ್ತಿನ ಯುವಕರಿಗೆ ಒಂದು ಪ್ಯಾಷನ್ನಾಗಿ ಹವ್ಯಾಸವಾಗಿ ಬೆಳೀತಾ ಇದೆ. ಅದು ಅಲ್ಲಲ್ಲಿ ಅಲ್ಲಲ್ಲಿ ಇದು ಕೂಡ ಒಂದು ಉತ್ತಮವಾದಂಥ ಬೆಳವಣಿಗೆ. ಇವತ್ತಿನ ಸಮಾಜದಲ್ಲಿ ಎಷ್ಟು ನೆಗೆಟಿವ್ ಇದೆ ಅದಕ್ಕೆ ಅಷ್ಟು ಪಾಸಿಟಿವ್ ಕೂಡ ಇದೆ, ಅದನ್ನು ನಾವು ಗುರುತಿಸುವ ನಿಟ್ಟಿನಲ್ಲಿ ಹೋಗಬೇಕಾಗಿದೆ. ಆ ರೀತಿ ಯುವಕರಿಗೆ ಯಾವ ರೀತಿಯ ಒಂದಷ್ಟು ಹವ್ಯಾಸಗಳನ್ನ ಮೈಗೂಡಿಸಿಕೊಳ್ಬೇಕು ಅಂತ ಹೇಳಿದೆ. ನಾನು ಎಲ್ಲ ಯುವಕರಿಗೆ ಹೇಳುದಿಷ್ಟೇ, ನಮ್ಮಿಂದ ಆಗುವಂತಹ ಸಾಮಾಜಿಕ ಸೇವೆಯಲ್ಲಿ ಸಕ್ರಿಯವಾಗಿ ತೊಡ್ಕೊಳ್ಬೇಕು. ಸಮಾಜದಲ್ಲಿರುವ ಕಷ್ಟಗಳು ಅದು ದೇಶಕ್ಕಾಗುವಂತಹ ಸಮಸ್ಯೆಗಳು, ದೇಶಕ್ಕಿರುವಂತಹ ಸಮಸ್ಯೆ ಅದು ದೇಶದ ಜನಸಾಮಾನ್ಯರಿಗೆ ಆಗುವಂತಹ ಸಮಸ್ಯೆ. ಸೊ ನನಗೆ ನನ್ನ ತಮ್ಮಂದಿರಿಗೆ ನಾಳೆ ಸಮಸ್ಯೆ ಆಗುದಿದ್ರೆ ಅದಕ್ಕೆ ಪರಿಹಾರ ನಮಗೆ ಸಾಕಾರ ಮುಂದೆ ಬರಲಿಕ್ಕೆ ಆಗುದಿಲ್ಲ. ಎಲ್ಲರಿಗೆ ಮನಸ್ಸಿದೆ, ನೆಟ್ ಒಂದು ಕನೆಕ್ಟಿವಿಟಿ ಇಲ್ಲ. ಎಲ್ಲರಿಗೆ ಹೌದು ಮಾರ ಮಾಡ್ಬೇಕು, ಅದನ್ನೊಂದು ಕೂಡಿಸಿಕೊಂಡು ಸಂಘಟಿಸಿಕೊಂಡು ಅದನ್ನು ಮಾಡಲಿಕ್ಕೆ ಒಂದು ಒಂದು ಕನೆಕ್ಟಿವಿಟಿ ಇವತ್ತು ಮಾಡ್ಬೇಕು. ಅದಕ್ಕಾಗಿ ನಾವು ಪವರ್ ಪಾಯಿಂಟ್ ಅಂತ ಹೇಳ್ತೇವೆ, ಪ್ಲಗ್. ಹೌದು, ನಮ್ಮಲ್ಲಿ ಎಷ್ಟೇ ಚಂದದ ಲೈಟ್ ಇದ್ರು ಕೂಡ, ಏನೇ ದೊಡ್ಡ ಮನೆ ಇದ್ರೂ ಕೂಡ ಈ ಕನೆಕ್ಟ್ ಮಾಡದಿದ್ರೆ ಇಲ್ಲಿ ಇದು ಒತ್ತಬೇಕಲ್ಲ. ಪ್ಲಗ್ ಅನ್ನು ಫಿಟ್ ಮಾಡಿದ್ರೆ ಮಾಡಿ ಬಟನ್ ಆಗದಿದ್ರೆ ಲೈಟ್ ಆನ್ ಆಗ, ಲೈಟ್ ಇದಿಷ್ಟು ಏನು ಪ್ರಯೋಜನ? ಅದೇ ನಾವೆಲ್ಲ ಇದ್ರೂ ಕೂಡ ನಾವು ಸಮಾಜಕ್ಕೆ ಕನೆಕ್ಟ್ ಆದ್ರೆ ಮಾತ್ರ ನಾವು ಬೆಳಗ್ಲಿಕ್ಕೆ, ನಿಜ ನಿಜ ಇದು ಬಹಳ ಪ್ರಮುಖವಾದ ಪ್ರಮುಖವಾದ ವಿಚಾರ, ಬೆಳಗ್ಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮನ್ನು ನಾವು ಸಮಾಜಕ್ಕೆ ಕನೆಕ್ಟ್ ಮಾಡಿಸ್ಬೇಕು. ಹೌದು, ಇದು ನಮ್ಮಲ್ಲಿರುವಂತ ನನ್ನ ಎಲ್ಲ ಬುದ್ಧಿಶಕ್ತಿ ಇದೆ, ನನ್ನದೆಲ್ಲ ಚೆನ್ನಾಗಿ ನನಗಾಗಿ ಐಡಿಯಾ ಇದೆ. ಅದು ಬೇಕಾ ಬೇಡವ ಯಾಕೆ ಇಲ್ಲ, ಮುಂದೆ ಹೋಗಿ ನಿಂತು ನೀ ಯುವಕರು ಮುಂದೆ ಕನೆಕ್ಟ್ ಮಾಡಿ ಸೇರಿಕೊಳ್ಳಿ, ಒಂದು ಸಂಘಟನೆ ಮಾಡಿಕೊಂಡು ಇಲ್ಲಿ. ನಾನು ಇನ್ನೇ ಒಂದು ಬೆಂಗಳೂರಿನಲ್ಲಿ ಬಡ್ಕಲ್ ಒಂದು ಪ್ರೋಗ್ರಾಮ್ ಹೋಗಿದ್ದೆ, ನವಾಯ್ತು ಕ್ರಿಕೆಟ್ ನಾನು ಹೋಗೋನಲ್ಲ. ಮತ್ತೆ ಅವ್ರು ಹೇಳಿದ್ರು, ನಾವು ಬಡ್ಕಲ್ನ ಎಲ್ಲಾ ಜಾತಿ ಎಲ್ಲ ವರ್ಗದವರು ಈ ಅಲ್ಲಿ ಬೆಂಗಳೂರಲ್ಲಿ ತುಂಬಾ ಜನ ಇದ್ದೇವೆ, ನಮ್ಮಲ್ಲಿ ಕನೆಕ್ಟಿವಿಟಿ ಅಂತ ಇಲ್ಲ ಇದರಲ್ಲಿ. ಖಂಡಿತ ಖಂಡಿತ. ಅದು ಎಷ್ಟು ಜನ ಇದ್ದಾರೆ ಎಲ್ಲ ಎಲ್ಲ ಧರ್ಮದವ್ರು ಬಡ್ಕಲ್ ಎಷ್ಟು ಜನ ಇದ್ದಾರೆ ಅಂತ. ಅದಕ್ಕಾಗಿ ನಾವು ಎಲ್ಲ ಯುವಕ ಅವ್ರು ಇಂಜಿನಿಯರ್ಸ್, ನಾವು ಒಂದು ಟೀಮ್ ಮಾಡಿಕೊಂಡು ಎಲ್ಲ ಎಲ್ಲ ಧರ್ಮದ ಯುವಕ ಬಡ್ಕಲ್ದಿರುವ ಎಲ್ಲ ಧರ್ಮ ಯುವಕರು ಸೇರಿಸಿಕೊಂಡು ನಾವೊಂದು ಕ್ರಿಕೆಟ್ ಇವತ್ತು ಮಾಡ್ತಾ ಇದ್ದೇವೆ ಅಂತೇಳಿ ಪ್ರೀಮಿಯರ್ ಲೀಗ್ ತರ. ಅದಕ್ಕಾಗಿ ನಾನು ಹೋದೆ, ಯಾಕೆ ಬಡ್ಕಲ್ ಅಂತ ಪ್ರದೇಶದಲ್ಲಿ ಅದೊಬ್ಬ ಸಣ್ಣ ಯುವಕ ಅದನ್ನು ಸ್ಟಾರ್ಟ್ ಮಾಡಿದ್ದು ಅವನ ಮೇಲೆ ಪ್ರಶಂಸೆ ಪಟ್ಟೆ. ಬಡ್ಕಲ್ ಎಂಬ ಒಂದು ಪ್ರದೇಶ ಏನಿದೆ ಜನರಿಗೆ, ಏನೋ ಇವರು ಮಿಂಗಲಾಗುದಿಲ್ಲ, ಅವರಷ್ಟಾಗಿರ್ತಾರೆ ಎಲ್ಲ, ಅದೊಂದು ಭಾವನೆ ಇದೆ. ಮತ್ತೆ ಅಲ್ಲಿ ಒಬ್ಬ ಯುವಕ ನೋಡಿ, ಅವನು ಇಂಜಿನಿಯರ್, ಅವನು ಮುಂದೆ ನಿಂತು ಕನೆಕ್ಟ್ ಮಾಡಿದ ಕಾರಣ ಅಲ್ಲಿ ಹೋದಾಗ ಎಲ್ಲಾ ಧರ್ಮದವರು ಅಲ್ಲಿ ಒಟ್ಟುಗೂಡ್ತಾರೆ. ಅದೊಂದು ಬೆಂಗಳೂರಿನಲ್ಲಿರುವ ಎಲ್ಲ ಕಡೆ ಯಾರು ಇವತ್ತು
ಐ ಟಿ ಕಂಪನಿ ಬೇರೆ ಕೆಲಸ ಮಾಡ್ತಾರೆ, ಎಲ್ಲ ಯುವಕರು ಒಟ್ಟು ಸೇರಿದ್ದಾರೆ, ಅವರೆಲ್ಲ ಆಡ್ತಿದ್ದಾರೆ. ಅದೇ ಏನು ಅವ್ರ ಊರಲ್ಲಿ ಕಂಟಿನ್ಯೂ ಆಗ್ತದೆ. ಖಂಡಿತ ಖಂಡಿತ. ಸೊ ಈ ರೀತಿ ಒಂದು ಕನೆಕ್ಟಿವಿಟಿ ಒಬ್ಬನಿಂದಾಗಿ ಎಷ್ಟು ಜನ ಒಟ್ಟಾದ್ರು ನೋಡಿ, ಆ ರೀತಿ ಎಲ್ಲ ಬುದ್ಧಿಶಕ್ತಿಯಿಂದ ಯುವಕರಿದ್ದಾರೆ, ಅವರು ಮುಂದೆ ನಿಂತು ಎಲ್ಲರನ್ನು ಕನೆಕ್ಟಿವಿಟಿ ಮಾಡುವಂತ ಕೆಲಸ ಇವತ್ತು ಆಗ್ಬೇಕು. ಅದು ಇವತ್ತು ಶಾಶ್ವತವಾಗಿ ನೆಲೆ ನಿಲ್ಲುವಂತ ವಿಚಾರ. ಖಂಡಿತ ಸರ್. ನಮ್ಮ ನಮ್ಮ ಧರ್ಮವನ್ನು ಬಹಳ ಅಚ್ಚುಕಟ್ಟಾಗಿ ಆಚರಿಸಿ ಇನ್ನೊಬ್ಬರಿಗೆ ಗೌರವ ಕೊಡುವಂತ ವಿಚಾರ ಇವತ್ತು ಇರಬೇಕು, ಆಗ್ಬೇಕಾಗ್ತದೆ. ಯಾವ ಧರ್ಮದಲ್ಲಿ ಕೂಡ ಒಬ್ಬರನ್ನು ದ್ವೇಷಿಸಿ ಅಂತ ನಮ್ಗೆ ಯಾರು ಕೂಡ ಇವತ್ತು ಹೇಳಿ ಕೊಡ್ಲಿಲ್ಲ. ಅದು ಎಲ್ಲಿಯೂ ಕೂಡ ಇವತ್ತು ಇಲ್ಲ ಇಲ್ಲ ಅಂತ. ಅಥವಾ ಇನ್ನೊಬ್ಬರಿಗೆ ನೀವು ನೀವು ಗೌರವ ಕೊಡಬೇಡಿ ಅಂತ ಕೂಡ ಹೇಳಿಯೂ ಇಲ್ಲ. ನಮ್ಮಲ್ಲಿ ಸ್ಪಷ್ಟವಾಗಿ ಇವತ್ತು ನಮ್ಮ ಉಲೇಮಾಗಳು ನಮ್ಗೆ ಹೇಳಿದ್ದಾರೆ ಗುರುಗಳು ಅವ್ರ ಭಾಷಣದಲ್ಲಿ, ಯಾರಾದ್ರೂ ಇನ್ನೊಂದು ಧರ್ಮದ ಯಾರಾದ್ರೂ ಒಬ್ಬ ಮುಸ್ಲಿಂ ಯುವಕ ಇನ್ನೊಂದು ಧರ್ಮದ ಕೇಂದ್ರಗಳಿಗೆ ಬೇಡದ ಒಂದು ಮಾತು ಅಥವಾ ಬೇಡದ ಒಂದು ವಸ್ತು ಏನಾದ್ರು ಬಿಸಾಡಿದ್ರೆ ಅವನು ಮುಸ್ಲಿಂ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ನೋಡಿ ಬಹಿರಂಗ ಉಪದೇಶ ನಮ್ಮ ಧರ್ಮ ಗುರುಗಳು ಇವತ್ತು ಕೊಡುವಂತ ವಿಚಾರ ಇವತ್ತು ಅದು ನಿಜವಾಗಿ ಸತ್ಯ. ಖಂಡಿತ. ಅವ್ರು ಹೇಳಿದ ಒಬ್ಬ ಮುಸ್ಲಿಂ ಯುವಕ ಯಾರೇ ಯುವಕ ಮುಸ್ಲಿಂ ಇರಲಿ ಇನ್ನೊಂದು ಧರ್ಮದವರಿಗೆ ಅನ್ಯಾಯ ಮಾಡುವಂಥದ್ದು ಅವ್ಯಾಚ ಶಬ್ದ ಅದನ್ನು ಟೀಕೆ ಮಾಡುವಂಥದ್ದು ಅಥವಾ ಏನಾದರೂ ಬಿಸಾಡಿದರೆ ಅವನು ನಮ್ಮ ಆಗಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಸ್ಪಷ್ಟವಾದ ಸಂದೇಶ ಉಲೇಮಾಗಳು ಕೊಟ್ಟಿದ್ದಾರೆ. ಖಂಡಿತ. ಇದನ್ನು ಮೇಗೂಡಿಸಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು. ನಾನು ಕೂಡ ಬೇರೆ ಬೇರೆ ದೇವಸ್ಥಾನಗಳಿಗೆ ಎಲ್ಲ ದೇವಸ್ಥಾನಗಳಿಗೆ ಚರ್ಚ್ಗಳಿಗೆ ನಾನು ಎಲ್ಲ ನಾನು ಹೇಗೆ ನಮ್ಮ ಮಸೀದಿಗೆ ಹೋಗ್ತೇನೆ ದರ್ಗಕ್ಕೆ ಹೋಗ್ತೇನೆ ಅದೇ ರೀತಿ ಎಲ್ಲ ಕಡೆ ಹೋಗ್ತೇನೆ. ಯಾಕೆ ನಾನು ಶಾಲೆ ಹೋಗಲೇಬೇಕು, ಸಣ್ಣದಿಂದಲೇ ಕೂಡ ಹೋಗಿಕೊಂಡು ಬರುವಂತ ಒಂದು ವಿಚಾರ. ಹಾಗಾದ್ರೆ ಸ್ಟಾರ್ಟಿಂಗ್ ಹೋದಾಗ ನಮ್ಮ ರಾಜ್ಯಕ್ಕಾಗಿ ಕೆಲವು ಟೀಕೆ ಮಾಡುವವರು ಹೇಳ್ತಾ ಇದ್ರು, ನೋಡಿ ದೇವಸ್ಥಾನ ಹೋಗಿದ್ದಾನೆ ತೀರ್ಥ ತೆಕ್ಕೊಂಡಿದ್ದಾನೆ ಅಂತೇಳಿ. ನಾನು ಬಂದಾಗ ಕೇಳಿದೆ, ನನ್ನ ಹತ್ರ ನನಗೆ ಒಬ್ಬ ಕೇಳಿದಾಗ ಹೌದು ಮನ ಹೋದದ್ದು ಹೌದು ಅಲ್ಲಿ ಹೋಗಿ ತೀರ್ಥ ತಕೊಂಡು ಹೌದು. ನಾನು ಬಾರಿಗೆ ಹೋಗಿ ಕುಡಿದುಕೊಂಡು ಹೋಗಿ ಬರ್ಲಿಲ್ಲ, ನನಗೆ ತೀರ್ಥ ತಕೊಂಡು ಬಂದದಲ್ಲ. ನೀವು ಬಾರಿಗಾಗಿ ಹೋಗಿ ಬರ್ತಾನೆ, ನೀ ಯಾರು ಕೂಡ ಕೇಳುದು ಅದು ನಿಮ್ಗೆ ಏನಾಗುತ್ತೆ ತೊಂದರೆ ಇಲ್ಲ. ಅವನು ಬಾರಿಗೆ ಹೋಗಿ ಕುಡಿದುಕೊಂಡು ಬರಲಿ, ನಿಮ್ಗೆ ಏನ್ ತೊಂದರೆ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನಿಮ್ಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ಯಾಕೆ? ಖಂಡಿತ ಖಂಡಿತ ಖಂಡಿತ. ನೋಡಿ ನಮ್ಮ ಮನೆ ಪಕ್ಕ ಈಗ ಒಂದು ಕ್ಲಬ್ ಬರುದಿದ್ರೆ ಒಂದು ಬಾರ್ ಬರುದಿದ್ರೆ ಅದು ಯಾರು ತಲೆ ಕೆಡಿಸಿಕೊಳ್ತಿಲ್ಲ. ಖಂಡಿತ ಖಂಡಿತ. ಅಲ್ಲಿ ಏನಾದ್ರು ಒಂದು ಮಸೀದಿ ಬರ್ತದೆ, ಒಂದು ಭಜನಾ ಮಂದಿರ ಬರ್ತದೆ, ಒಂದು ಚರ್ಚ್ ಬಂದಾನೆ ಇವರಿಗೆಲ್ಲ ಒಮ್ಮೆಲೆ ಆಬ್ಜೆಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುದು. ಕರೆಕ್ಟ್ ಉಲ್ಟ ಆಗಿದೆ. ಯಾವ್ದು ಒಳ್ಳೇದಾದಂತ ಏನ್ ಗೊತ್ತು, ಒಂದು ವಿಶ್ವಾಸ ಇಲ್ಲ. ನಾಳೆ ಬಾರ್ ಬಂದ್ರೆ ಇಲ್ಲಿ ಕುಡಿದು ಗಲಾಟೆ ಮಾಡಿ ನಮ್ಗೆ ಸಮಸ್ಯೆ ಆಗ್ತದೆ, ಯಾರು ಆಲೋಚನೆ ಮಾಡೋದಿಲ್ಲ. ಇವರು ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ತದೆ, ಹಾಗಾಗಿ ನಮ್ಗೆ ನಿಲ್ಬಹುದು ಬೇಡುವಂತ ಈ ರೀತಿ ಯೋಚನೆ ಮಾಡ್ತಾರೆ. ಎಲ್ಲ ನೆಗೆಟಿವ್ ಥಿಂಕಿಂಗ್ ನಮ್ಮ ಇವತ್ತು ನಾವು ತಗೊಳ್ಳೋ ವಿಚಾರ ಇವತ್ತು ಆಗುವಂತ. ಖಂಡಿತ. ಇದನ್ನ ಆದಷ್ಟು ಆದಷ್ಟು ಅಷ್ಟು ಸುಲಭ ಇಲ್ಲ. ಇವತ್ತಿನ ಒಂದು ಸಮಾಜದಲ್ಲಿ ಒಂದು ಸಮಾನದಲ್ಲಿ ಅದು ಬೇಕು ಬೇಕಂತ ಕೂಡ ಮಾಡುದು ಅಲ್ಲ. ಒಂದು ಅವಿಶ್ವಾಸ ಒಂದು ಪರಮಾವಧಿ ಇವತ್ತು ಬಂದು ನಿಂತ ಒಂದು ವಿಚಾರ ಇವತ್ತು ಆಗಿದೆ. ಹೌದು ಹೌದು. ಸೊ ಅದಕ್ಕಾಗಿ ಇವತ್ತು ಬೇರೆ ಬೇರೆ ನೆಗೆಟಿವ್ ನೋಡಿಕೊಂಡು ಕೇಳಿಕೊಂಡು ಟಿವಿಯಲ್ಲಿ ಓದಿಕೊಂಡು ಪೇಪರ್ ಇದೇ ರೀತಿ 90% ಉತ್ತಮವಾದದ್ದನ್ನು ಯಾರು ಕೂಡ ಇವತ್ತು ಅಳವಡಿಸುವುದು ಕಡಿಮೆ ಕಡಿಮೆ ಆಗ್ತದೆ. ಸೊ ಈ ಸಮಾಜ ಆಗಿದೆ. ಸೊ ಇಂಥ ಕಾಲಘಟ್ಟದಲ್ಲಿ ನಾವು ಸ್ವಲ್ಪ ಆದಷ್ಟು ಕಷ್ಟ ಇದ್ರೂ ಕೂಡ ಆದಷ್ಟು ಸಕಾರಾತ್ಮಕ ಆಲೋಚನೆ ಮಾಡಿಕೊಂಡು ಮುಂದೆ ಹೋಗ್ಬೇಕು. ಖಂಡಿತ. ಆಗುವಾಗ ಸ್ವಲ್ಪ ಎಡವು ಕಷ್ಟಗಳಲ್ಲಿ ಆಗ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಈಗ ನಾನು ತೀರ್ಮಾನ ಮಾಡಿದ್ದೇನು, ನನ್ನ ಜೊತೆ ಪೊಲೀಸ್ ಇಟ್ಕೊಳ್ಬಾರ್ದಂತ ಹೇಳಿ ಶಾಸಕರಿಂದಲೂ ಕೂಡ ನಾನು ಇಟ್ಕೊಳ್ಳೋದಿಲ್ಲ. ಆದ್ರೆ ಕೆಲವೊಮ್ಮೆ ನನಗೆ ಹೋದಾಗ ಕೆಲವು ಏರಿಯಾಕ್ಕೆಲ್ಲ ಹೋದಾಗ ಅನಿವಾರ್ಯವಾಗಿದೆ. ಅನಿವಾರ್ಯ ಆದ್ರೂ ಕೂಡ ನಾನು ತಗೊಳ್ಳಿ, ಯಾಕೆ ನಾನು ಈ 1% ಜನರಿಗೆ ಬೇಕಾಗಿ ನನ್ನದಿದ್ದ 99% ವಿಶ್ವಾಸ ನಾನು ಯಾಕೆ ಕಳೆದುಕೊಳ್ಬೇಕು? ಕಳೆದುಕೊಳ್ಬೇಕು. ಖಂಡಿತ. ಇವನಿಗೆ ಒಬ್ಬನಿಗಾಗಿ ಒಂದು 4 ಜನರಿಗಾಗಿ ನನ್ನೊಟ್ಟಿಗೆ ನಾನು ಯಾಕೆ ಪೊಲೀಸ್ ಇಟ್ಕೊಳ್ಳೋದು? ನಿಜ 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 ನಿಜ. ಖಂಡಿತ ಖಂಡಿತ. ನಮ್ಮ ನ್ಯಾಯ ನೀತಿ ನಮ್ಮನ್ನ ಕಾಪಾಡುತ್ತೆ, ಕಾಪಾಡೋದೊಂದು ಹೌದೌದು ವಿಚಾರಗಳು. ಖಂಡಿತ ಖಂಡಿತ. ಸೊ ಈ ರೀತಿ ಎಲ್ಲ ಕೂಡ ಇವತ್ತು ಮೈಗೂಡಿಸಿಕೊಂಡು ಹೋಗ್ಬೇಕಾಗ್ತದೆ. ಹೌದು ಸರ್. ಇನ್ನು ಪ್ರಮುಖವಾಗಿ ಇವತ್ತು ನಾವು ದೇಶದಿಂದ ವಿದೇಶಕ್ಕೆ ಹೋಗಿ ಇವತ್ತಿನ ಯುವಜನತೆ ಕೆಲಸದ ನಿಮಿತ್ತ ವಲಸೆ ಹೋಗ್ತಕ್ಕಂಥ ಈ ಎಲ್ಲದರ ಮಧ್ಯೆ ತಂದೆ ತಾಯಿಗಳು ಮತ್ತು ಆಗ ನೀವೊಂದು ಹೇಳಿದ್ರಿ ತಂದೆ ತಾಯಿಗಳು ಅಜ್ಜಿ ಅಂದರು ದೂರ ದೂರ ಆಗ್ತಕ್ಕಂಥದ್ದು. ಆದರೂ ಈಗ ದೂರದಲ್ಲಿದ್ದರೂ ಕೂಡ ಒಂದು ಸಾಮರಸ್ಯವನ್ನು ದಿನನಿತ್ಯ ತಂದೆ ತಾಯಿಗಳ ಜೊತೆಗೆ ಸಂಪರ್ಕ ಮಾಡ್ತಕ್ಕಂಥದ್ದು, ಅವರೊಟ್ಟಿಗೆ ಮಾತನಾಡ್ತಕ್ಕಂಥದ್ದು, ಅವರಿಗೆ ಮನಸ್ಸಿನಲ್ಲಿ ಉಳಿಬಾರ್ದು ನನ್ನ ಮಗನ ನಾನು ಇಷ್ಟು ಎತ್ತರಕ್ಕೆ ಬೆಳೆಸಿದೆ ಈಗ ವಿದೇಶಕ್ಕೆ ಹೋದ ಕೆಲಸ ಮಾಡಲಿಕ್ಕೆ ಈಗ ನಮ್ಮನ್ನು ಮರೆತು ಬಿಟ್ಟ, ಈ ರೀತಿಯಾದಂಥ ಭಾವನೆಗಳು ಜಾಸ್ತಿಯಾಗಿ ಇವತ್ತು ಹಿರಿಯ ಜೀವಿಗಳು ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು, ಮಕ್ಕಳು ಸೊಸೆಯಂದ್ರೆ ನಮ್ಮನ್ನು ಅಗಲ್ತಾ ಇದ್ದಾರೆ ಅಂತಕ್ಕಂಥ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಯಾವ ರೀತಿಯಾದಂಥ ಒಂದಷ್ಟು ಸಾಧ್ಯವಾದಷ್ಟು ಪರಿಹಾರವನ್ನು ಕಂಡುಕೊಳ್ಳಬಹುದು ನಾವು? ಈಗ ಒಂದೇನಂತ ಹೇಳಿದರೆ ಸದಾ ನಾನು ನೋಡಿದ ಮಟ್ಟಿಗೆ
ನನ್ನ ಮಟ್ಟಿಗೆ ಕೂಡ ನಮ್ಗೇನಿರ್ತದೆ, ಕೆಲವರಿಗೆ ನಮ್ಮ ತಂದೆ ತಾಯಂದಿರು ಹಿರಿಯರನ್ನು ಗೌರವಿಸಬೇಕು, ಅವರನ್ನು ಸಂತೋಷ ಪಡಿಸಬೇಕು. ಅದಕ್ಕೆ ನಾವು ಇವತ್ತೆಲ್ಲ ನಾಳೆ ಮಾಡೋ ಟೈಮ್ ಇದೆ ಅಲ್ಲ, ನಾಳೆ ಮಾಡಿ ನಮ್ಮ ನನ್ನ ಕಷ್ಟ ಎಲ್ಲ ಬಗೆಹರಿಲಿ, ಅದ ನಂತರ ನಾನು ಫಸ್ಟ್ ನಮ್ಮ ಮಾತ ಕೊಡುದೇ ತಂದೆ ತಾಯಂದಿರಿಗೆ ಹಾಗೆ ಅಂತ ಆಲೋಚನೆ ಇದೆ. ಆದ್ರೆ ನಮ್ಗೆ ಗೊತ್ತಿರೋದಿಲ್ಲ ಯಾರು ನಾವಿದ್ದೇವ ಅವರಿದ್ದೇವ ಅಂತ ಇದೆ ಅಲ್ವಾ. ಅದೇ ಆಲೋಚನೆ ಇದ್ದು ಒಮ್ಮೆ ನಾವು ಕಲ್ಕೊಂಡ ನಂತರ ನಾವು ನಮ್ಮ ವರ್ಷ ಪೂರ್ತಿ ನಾವು ಕೊರಗುವಂತ ವಿಚಾರ ಇವತ್ತು ಬರ್ತದೆ. ಒಮ್ಮೆ ಹೋದ್ರೆ ಮತ್ತೆ ಸಿಕ್ಕುದಿಲ್ಲ, ಅದು ನಾವು ಇಲ್ಲದಿರ್ಬೋದು. ನಿಜ ನಿಜ ನಿಜ. ಆಯ್ತು, ನಂಗೆ ಕೂಡ ಏನಿಸ್ತದೆ, ನಾನು ಇದ್ದಾಗ ನನ್ನ ತಾಯಿ ನನಗೆ ಇನ್ನಷ್ಟು ಕೂಡ ಸಂತೋಷ ನಮ್ಗೆ ಖಂಡಿತ ಪಡಿಸ್ಬೋದಿತ್ತು. ಇದರಲ್ಲಿ ನಮ್ದಾಗೇನಿತ್ತು, ನಾವು ಕೂಡ ಸ್ಟೂಡೆಂಟ್ ಯೂನಿಯನ್ ಅದ್ರಲ್ಲಿ ನಾವು ಕೂಡ ಫುಲ್ ಆಕ್ಟಿವ್ ಆಗಿದ್ದ ಆಕ್ಟಿವ್ ಬಿಸಿ ಆ ಇದರಲ್ಲಿ ಏನಿದ್ರು ಕೂಡ ಟೈಮ್ ಇದೆ ಅಲ್ಲ, ಅವಾಗ ನಮ್ಗೆ ಮತ್ತೆ ನಮಗೆ ಮುಂದೆ ಇಲ್ಲ. ಆದ ಕಾರಣ ನಮ್ಗೆ ಎಷ್ಟು ದಿವಸ ನಮ್ಗೆ ಎಷ್ಟು ನಮ್ಗೆ ಸಿಕ್ಲಿಕ್ಕೆ ಚಾನ್ಸ್ ಸಾಧ್ಯವಾಗ್ತದೆ ಅದನ್ನ ನಾವು ಮೈಗೂಡಿಸಿಕೊಂಡು ಅವ್ರ ಅತ್ಯಂತ ನೆಮ್ಮದಿ ಮತ್ತು ಸಂತೋಷದ ಇರುವಂತ ವಾತಾವರಣ ಇವತ್ತು ನಿರ್ಮಾಣ ಇವತ್ತು ಮಾಡಬೇಕಾಗ್ತದೆ. ಮತ್ತೆ ಕೆಲವೊಮ್ಮೆ ಸಮಸ್ಯೆ ಅದನ್ನ ಬಗೆಹರಿಸಿಕೊಂಡು ಹೋಗುವ ಎಲ್ಲ ನಾವು ಹೇಳ್ದಲ್ಲ, ಎಲ್ಲವನ್ನೂ ಎಣಿಸಾಗಲಿ ಸಾಧ್ಯವಿಲ್ಲ. ಅದು ನಾನಂತೂ ಹೇಳ್ಬೋದು, ನಾನೇ ನಾಳೆ ಆ ರೀತಿ ಇದ್ದೆ ನನ್ನ ಕೂಡ ಆದಷ್ಟು ಇರಲಿಕ್ಕೆ ಪ್ರಯತ್ನ ನಾವು ಇವತ್ತು ಮಾಡಬೇಕಾಗ್ತದೆ. ಖಂಡಿತ ಖಂಡಿತ. ಎಸ್ ಸರ್, ಇನ್ನು ಪ್ರಮುಖವಾಗಿ ಇವತ್ತಿನ ಒಂದು ಸಾಮಾಜಿಕ ರಂಗದಲ್ಲಿ ಶೈಕ್ಷಣಿಕ ರಂಗದಲ್ಲಿ ಸ್ಪರ್ಧೆ ಅಂತಕ್ಕಂಥದ್ದು ತುಂಬ ಇದೆ. ಇವತ್ತು ಅದು ರಾಜಕಾರಣ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಅದರ ಜೊತೆ ಜೊತೆಗೆ ಈ ಸ್ಪರ್ಧೆಯಲ್ಲಿ ಕೆಲವು ಬಾರಿ ನಾವು ಅಸ್ತಿತ್ವಕ್ಕಾಗಿ ಹೋರಾಟ ಅಂತಕ್ಕಂಥ ಒಂದು ಮನಸ್ಥಿತಿ ಬಂದ್ಬಿಡ್ತದೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಜಸ್ಟ್, ಅದು ಒಳ್ಳೇದು ಮಾಡ್ತೀವೋ ಕೆಟ್ಟದ್ದು ಮಾಡ್ತೀವೋ ಅಂತಕ್ಕಂಥದ್ದು. ಇದರಿಂದ ನಾಳೆ ಪ್ರತಿಫಲ ಎಷ್ಟು ಒಳ್ಳೇದು ಸಿಗುತ್ತೋ ಕೆಟ್ಟದ್ದು ಸಿಗುತ್ತೋ ಅನ್ನೋದನ್ನು ನಾವು ಯೋಚನೆ ಮಾಡೋದಿಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು, ಜೊತೆಗೆ ಇಲ್ಲಿ ವಿಫಲತೆಯನ್ನು ಕಂಡುಕೊಂಡಾಗ ಖಿನ್ನರಾಗ್ತಕ್ಕಂಥದ್ದು ಹೆಚ್ಚು. ನಾನಿವತ್ತು ಸ್ಪರ್ಧೆಯಲ್ಲಿ ಸೋತು ಬಿಟ್ಟೆ, ನಾನಿವತ್ತು ಈ ಕ್ಷೇತ್ರದಿಂದ ಸೋತು ಬಿಟ್ಟೆ, ಅಥವಾ ನಾನು ಈ ಒಂದು ಪರೀಕ್ಷೆಯಿಂದ ಸೋತು ಬಿಟ್ಟೆ, ಈಗ ಮುಂದಿನ ಜನ ನನಗೆ ಗೌರವಿಸೋದಿಲ್ಲ, ನನ್ನನ್ನು ಪ್ರೀತಿಸೋದಿಲ್ಲ, ನನ್ನನ್ನು ಹೀನವಾಗಿ ನೋಡ್ತಾರೆ, ಅಂತಹ ಭಾವನೆಗಳು ಉದ್ವೇಗಗಳು ಯುವಕರಲ್ಲಿ ಹೆಚ್ಚಾಗ್ತಾ ಇದೆ. ಇದನ್ನು ಒಂದು ಹತೋಟಿಗೆ ತರೋದಕ್ಕೆ ನಾವು ಯಾವ ರೀತಿಯಾದಂಥ ಒಂದು ಧ್ಯಾನಸ್ಥ ಸ್ಥಿತಿಯನ್ನು ಅಳವಡಿಸ್ಕೊಳ್ಬೇಕು. ನಾನು ಹೇಳಿದಾಗೆ ಇವತ್ತು ಕಾಲ ಒಂದು ಎಲ್ಲವೂ ಕೂಡ ಎಕಾನಮಿಕಲಿ ಹೋಗ್ತದೆ ಊರಿನಲ್ಲಿ, ಖಂಡಿತ ಅದನ್ನು ನಾವು ಬಿಡಬೇಕು. ದೊಡ್ಡ ವ್ಯಕ್ತಿ ಅಂದ್ರೆ ದೊಡ್ಡ ಬುದ್ಧಿಯವನು ಕೂಡ ದೊಡ್ಡ ವ್ಯಕ್ತಿ, ಹೌದು, ದೊಡ್ಡ ಹೃದಯವಂತಿಗಿದ್ದವನು ಕೂಡ ಇವತ್ತು ದೊಡ್ಡ ವ್ಯಕ್ತಿ, ಅಥವಾ ದೊಡ್ಡ ಒಂದು ಸಾಮಾಜಿಕ ಸೇವೆ ಮಾಡುವವನು ದುಡ್ಡಿಲ್ಲದ ಕೂಡ ಸಮಾಜ ಸೇವೆ ಮಾಡುವ ಕೂಡ ಇವತ್ತು ದೊಡ್ಡ ವ್ಯಕ್ತಿ. ಈ ರೀತಿ ಗೌರವ ಕೊಡದ ವಾತಾವರಣ ಇವತ್ತು ಬರಬೇಕಾಗ್ತದೆ. ಎರಡನೇದೇನಂತ ಹೇಳಿದ್ರೆ ಇವತ್ತು ಪ್ರತಿಯೊಂದು ಕಾಲಘಟ್ಟ ನಾನು ಯಶಸ್ವಿ ಆಗ್ಬೇಕಾ, ನನ್ನ ತಲೆಯಲ್ಲಿ ಇನ್ನೊಬ್ಬರನ್ನು ಸೋಲಿಸಬೇಕಂತೆ, ಇನ್ನೊಬ್ಬರನ್ನು ಕೆಳಗೆ ಹಾಕಿದಾಗ ಮಾತ್ರ ನಾನು ಮೇಲೆ ಅಂತ ಒಂದು ಇವತ್ತು ಒಂದು ಸ್ಪರ್ಧೆ ನೀವು ಹೇಳಿದಾಗ ಸ್ಪರ್ಧೆ ಮಾಡಿಬಿಟ್ಟಿದೆ. ಒಬ್ಬ ಮಾರ್ಕೆಟ್ ಹೋಗ್ತಾನೆ, ಮಾರ್ಕೆಟ್ ಹೋದವನು ಹುಷಾರು ಯಾರು, ಅಲ್ಲಿ 100 ರೂಪಾಯಿ ಮೀನನ್ನು 90 ರೂಪಾಯಿಗೆ ನಾನು ಚರ್ಚೆ ಮಾಡಿ 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 90 ರೂಪಾಯಿಗೆ ತಕೊಂಡ್ರೆ ಭಾರಿ ಹುಷಾರು ಮಾರೆ, 100 ರೂಪಾಯಿ ಮೀನನ್ನು 100 ರೂಪಾಯಿಗೆ. ಅದೇ ಆ ತಾಯಿ ಪಟ್ಟಂತ ಕಷ್ಟ ಮೀನ್ ಹಿಡಿಲಿಕ್ಕೆ, ಅವ್ರು ತಕೊಂಡು ಬಂದು ಮಾರುವಂತದ್ದು ಬೆಳಿಗ್ಗೆಯಿಂದ ಸಂಜೆ ತನಕ ಅವ್ರಿಗೆ ಎಷ್ಟು ಅಸಲಾಗ್ತದೆ ಅಂತ ಆ ಒಂದು ಭಾವನೆ ನಮ್ಮಲ್ಲಿ ಬರುವುದಿಲ್ಲ. ನಮ್ದೇನು ಅವ್ರಿಗೆ 100 ರೂಪಾಯಿ ಅಸಲನ್ನು ನಾನು 10 ರೂಪಾಯಿಗೆ ಮೈನಸ್ ಮಾಡಿ ನಾನು ಗೆದ್ದೆ ಎಂಬ ಒಂದು ಸಂಕುಚಿತ ಮನೋಭಾವ ಇದೆ ಅಲ್ಲ, ಅದು ಇವತ್ತು ದೊಡ್ಡ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಖಂಡಿತ. ಸೊ ಸ್ಪಷ್ಟತೆ ಏನಂತ ಹೇಳಿದ್ರೆ, ಒಬ್ಬ ನಾನು ದೊಡ್ಡವನಾಗ್ಬೇಕಾ, ನಾನು ಯಾರು ಯಾರನ್ನು ಕೆಳಗೆ ಹಾಕಿದ್ದೇನೆ ಅಂತೇಳಿ ಪ್ರತಿಯೊಂದಲ್ಲೂ ಕೂಡ ನನ್ನ ಎಷ್ಟು ಮಾರ್ಕ್, ಅವನಿಗೆ ನನ್ನ ಅವನಿಗೆ 80, ನನ್ನ ಮಗನಿಗೆ 90 ಮಾರ್ಕ್, ಆಗ ನನ್ನ ಮಗನಿಗೆ 90 ಅಂತ ವಿಚಾರಕ್ಕೆ ಇಲ್ಲ, ಇನ್ನೊಬ್ಬನಿಗೆ 89 ಅಲ್ಲ. ಸೊ ಇನ್ನೊಬ್ಬನನ್ನು ಕೆಳಗೆ ಹಾಕಿ ಮಾತ್ರ ನಮ್ಮ ಯಶಸ್ಸು ಅಂತ ವಿಚಾರ ಇದೆ ಪ್ರತಿಯೊಂದು ವಿಚಾರದಲ್ಲಿಯೂ. ಆ ರೀತಿಯಾದ ಭಾವನೆ, ಸೊ ಈಗ ಆ ಮನೋಭಾವನ ಬಿಡಬೇಕಾಗ್ತದೆ. ನಾನು ಗೆಲ್ಲಬೇಕು, ಬೇರೆಯವರು ಕೂಡ ಗೆಲ್ಬೇಕು ಜೀವನದಲ್ಲಿ. ಸ್ಪರ್ಧೆಗಿಂತ ಹೆಚ್ಚಿನದ್ದು ಜೀವನ ಖಂಡಿತ, ಇದಕ್ಕೆ ಸಂಬಂಧಪಟ್ಟ. ಹೌದೌದು, ನಾವು ಗೆಲ್ಲುವುದನ್ನು ನೋಡಬೇಕು ಹೊರತು ಮತ್ತೊಬ್ಬರನ್ನ ಸೋಲಿಸುವ ಬಗ್ಗೆ ಯೋಚನೆ ಮಾಡಬಾರದು. ಖಂಡಿತ. ನಾನು ಯಾವಾಗಲೂ ಹೇಳ್ತೇನೆ, ನೀವು ರಾಜಕೀಯದಲ್ಲಿ ನೀವು ಚಾಣಕ್ಯರಾಗಿ ತೊಂದರೆ ಇಲ್ಲ, ಚಾಣಕ್ಯ ಅಂತೇಳಿ ಅವನ ಬುದ್ಧಿವಂತಿಕೆಯಿಂದ ಅವನ ಮೇಲೆ ಬಂದು ನೀವು ಶಕುನಿ ಆಗಬೇಡಿ.
ರಾಜ್ಯಕ್ಕೆ ನಾನೆಲ್ಲ ನನ್ನ ಪಂಚಾಯತ್ ಸದಸ್ಯರಿಗೆ ಮತ್ತು ನನ್ನೆಲ್ಲ ಕಾರ್ಯಕರ್ತ ಮಿತ್ರರಿಗೆ ನಾನು ನೇರವಾಗಿ ಹೇಳ್ತೇನೆ, ನೀವು ರಾಜ್ಯಕ್ಕೆ ಚಾಣಕ್ಯರಾಗಿ, ಚಾಣಕ್ಯನ ಬುಕ್ ಇದೆ, ಬೇರೆ ಬೇರೆ ನಮ್ಮ ಧರ್ಮದಲ್ಲಿ ರಾಜರಾದಂತ ಇತಿಹಾಸವಿದೆ, ಆಡಳಿತ ಯಾವ ರೀತಿ ಇತ್ತು, ಅವ್ರು ಹೇಗೆ ಜನರ ವಿಶ್ವಾಸ ಗಳಿಸಿದ್ರು, ಅವ್ರ ಸಮಸ್ಯೆ ಹೇಗೆ ಬಗೆಹರಿಸಿದ್ರು, ಇದನ್ನ ಸ್ವಲ್ಪ ಕಲಿಯಿರಿ. ನೀವು ಚಾಣಕ್ಯರಾಗಿ ಶಕುನಿ ಆಗ್ಬೇಡಿ. ಶಕುನಿ ಅಂತ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಕಷ್ಟ ಕೊಟ್ಟು ಅವನ ಸಿಲುಕಿಸಿ ಹಾಕಿ ಇವನ್ ಮೇಲೆ ಬರುವಂತ, ಚಾಣಕ್ಯ ಅಂದ್ರೆ ಅವನ ಬುದ್ಧಿವಂತಿಕೆಯಿಂದಲೇ ಮೇಲೆ ಬರ್ತಕ್ಕಂಥ, ಸೊ ಎರಡು ವ್ಯತ್ಯಾಸ ಇದೆ. ಖಂಡಿತ ಖಂಡಿತ. ಸೊ ಇದು ನನ್ನ ವಿಚಾರಕ್ಕೆ ಸಂಬಂಧಪಟ್ಟು ಹೇಳುದು. ಅದೇ ರೀತಿ ಬೇರೆ ಬೇರೆ ವಿಚಾರ ಕೂಡ ನಾವು ಯಶಸ್ವಿ ಆಗಬೇಕು, ಇನ್ನೊಬ್ಬನು ಕೂಡ ದಾರಿ ಮಾಡಬೇಕು, ಯಶಸ್ವಿ ಆಗುವಂತ ಒಂದು ಮನೋಭಾವನ ಹಂಚಿಕೊಳ್ಬೇಕು. ಖಂಡಿತ, ಅದು ನಮ್ಗೆ ಮುಖ್ಯವಾಗಬೇಕಾಗ್ತದೆ. ಎಸ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಯುವ ಬಾಂಧವರಿಗೆ, ನಮ್ಮ ಎಲ್ಲ ವೀಕ್ಷಕರಿಗೆ ನಿಮ್ಮ ಕೊನೆಯ ಮಾತು. ಎಲ್ಲ ನಮ್ಮ ಯುವಕ ಮಿತ್ರರಿಗೆ ನಾನು ಹೇಳಿದು ಇಷ್ಟೇ, ಅತ್ಯಂತ ಸತ್ಪ್ರಜೆಯಾಗಿದ್ದುಕೊಂಡು ನೀವು ನಿಮ್ಮ ತಂದೆ ತಾಯಂದಿರ ಆಸ್ತಿ ಸಂಬಂಧ ಜೊತೆಯಲ್ಲಿ ಈ ಸಮಾಜದ ಮತ್ತು ಈ ದೇಶ ಸಂಪತ್ತಾಗಿ ಮಾರ್ಪಡೋ ಅವಕಾಶ ನಾವು ಇವತ್ತು ಕಲ್ಪಿಸಬೇಕಾಗ್ತದೆ. ನೀವು ಯಶಸ್ವಿ ಆಗಬೇಕಾದ್ರೆ ನಿಮ್ಮಲ್ಲಿ ಇರುವಂಥ ತಾಳ್ಮೆ ಮತ್ತು ಬರುವಂಥ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸುವಂಥದ್ದು, ಇವತ್ತಿದ್ದ ಕಷ್ಟ ನಾಳೆ ಇರುವುದಿಲ್ಲ ಎಂಬ ಮನೋಭಾವ ಮುಖ ಹೋಗುವಂಥದ್ದು, ಮತ್ತು ಎಲ್ಲ ಸಮಸ್ಯೆಗಳಿಗೆ ನನಗಿಂತ ಇನ್ನೂ ಕೂಡ ಕಷ್ಟದವರು ಇದ್ದಾರೆ ಅವರ ಪರಿಸ್ಥಿತಿ ಏನಂತೇಳಿ ಆಲೋಚನೆ ಮಾಡಿಕೊಂಡು ತಾವು ನೆಮ್ಮದಿಯ ಜೀವನಕ್ಕೆ ಸಾಗಿಸುವಂಥ ಮನೋಭಾವನ ತಾವು ಹಮ್ಮಿಕೊಳ್ಬೇಕು. ನಾನು ಹೇಳಿಕ್ಕೆ ಇಚ್ಛಿಸುವಂಥ ಕೆಲಸ ನಾನು ಇವತ್ತು ಮಾಡ್ತೇನೆ. ಅದಕ್ಕಾಗಿ ಎಲ್ಲ ಯುವಕರು ಬಹುಶಃ ಇವತ್ತು ಆಧ್ಯಾತ್ಮಿಕವಾಗಿದ್ದುಕೊಂಡು ನಿಮ್ಮ ನಿಮ್ಮ ಧರ್ಮವನ್ನು ಬಲ ಅಚ್ಚುಕಟ್ಟೆ ಆಚರಿಸಿ ಇನ್ನೊಂದು ಧರ್ಮವನ್ನು ಗೌರವಿಸಿ ಅತ್ಯಂತ ಪ್ರೀತಿಪೂರ್ವಕವಾಗಿ ದೇವರು ನಮಗೆ ಎಷ್ಟು ವರ್ಷ ಆಯುಷ್ ಕೊಟ್ಟಿದ್ದಂತ ನಮ್ಗೆ ಗೊತ್ತಿಲ್ಲ. ಇವತ್ತು ನಾನು ಇಲ್ಲಿ ಮಾತಾಡ್ತಿದ್ದೇನೆ, ನಾಳೆ ನಾನು ಇಲ್ಲಿ ಇದ್ದೇನೆ ಇಲ್ಲೋ ಅಂತ ನಮ್ಗೆ ಕೂಡ ಗ್ಯಾರಂಟಿ ಇಲ್ಲ. ಮತ್ತು ನಾವು ಯಾಕೆ ಒಬ್ಬನ ಮೇಲೆ ಕೋಪ ಮಾಡಬೇಕು, ಯಾಕೆ ಒಬ್ಬನಿಗೆ ಬೇಡ ನಾವು ಎನಿಸ್ಕೊಳ್ಬೇಕು, ಅಥವಾ ಅವನು ಇನ್ನೊಂದು ಅಸೂಯೆ ನಾವು ಯಾಕೆ ಹುಟ್ಟಿಸ್ಬೇಕು ಅಂತೇಳಿ ನಾವು ಇವತ್ತು ಆಲೋಚನೆ ಮಾಡ್ತದೆ. ಸೊ ಒಂದು ದೀಪ ಇವತ್ತು ಒಂದು ಲೈಟ್ ಪ್ರಕಾಶಿಸಬೇಕಾದ್ರೆ ಆ ಲೈಟನ್ನು ಸ್ವಲ್ಪ ಕ್ಲೀನಾಗಿ ಒರೆಸಿ ಆಗ ಅದಕ್ಕೆ ಅಲ್ಲ ಅದರ ಮಸಿಗಿಸಿಯಲ್ಲಿ ಹೋಗಿ ಜಾಸ್ತಿ ಪ್ರಕಾಶ ಕೊಡುತ್ತೆ ಲೈಟ್. ಸೊ ನೀವು ಪ್ರಕಾಶಿಸಬೇಕಾದ್ರೆ ನಿಮ್ಮ ಹೃದಯ ಮತ್ತು ನಿಮ್ಮ ಮನಸ್ಸಲ್ಲೂ ಎಲ್ಲ ಕಪ್ಪಿ ಮಸಗಲೇ ಆದಂಥ ಅಸೂಯೆ, ದ್ವೇಷ, ಕ್ರೋಧ ಇದನ್ನೆಲ್ಲ ಕ್ಲೀನ್ ಮಾಡಿ ನೀವು ಕೂಡ ಸಮಾಜಕ್ಕೆ ಪ್ರಕಾಶಿಸುವ ವಿಚಾರ ಆಗಿ ದೇವರ ಪ್ರೀತಿಗೆ ಪಾತ್ರರಾಗುವಂಥ ಅವಕಾಶ ಇವತ್ತು ಆಗ್ತದೆ. ನಾನು ಎಲ್ಲ ಯುವಕರಿಗೆ ಹೇಳಿಕೊಂಡು ಅತ್ಯಂತ ಪ್ರೀತಿಯ ಜೀವನ ಸಾಗಿಸಿ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಥ್ಯಾಂಕ್ ಯು ಸರ್. ಇವತ್ತು ಸಾಕಷ್ಟು ವಿಚಾರಧಾರೆಗಳನ್ನು ಅತ್ಯಂತ ಮನಬಿಚ್ಚಿ ಮಾತನಾಡಿದ್ವಿ. ರಾಜಕೀಯ ಥರ, ಸರ್ಕಾರ ಥರ, ಈ ದಿನನಿತ್ಯದ ನಿಮ್ಮ ಕರ್ತವ್ಯದ ಒಂದು ಆಚೆಗೆ ಬಂದು ಒಂದು ಕೂಲಾಗಿ ನಮ್ಮ ಯುವಕರ ಜೊತೆಗೆ ಒಂದು ಮನಬಿಚ್ಚಿ ಮಾತನಾಡಿದ್ರಿ. ಇಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಬಂದು ಪಾಲ್ಗೊಂಡು ನಮ್ಮ ಯುವಕರಿಗೆ, ನಮ್ಮ ವೀಕ್ಷಕರಿಗೆ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನೀಡಿದ್ದಕ್ಕಾಗಿ ಅತ್ಯಂತ ಪ್ರೀತಿಯ ಶುಭಕಾಮನೆಗಳನ್ನು ನಿಮಗೆ ತಿಳಿಸ್ತೇನೆ. ನಮಸ್ತೆ ಸರ್. ಸಮಾಜದಲ್ಲಿರುವ ಅತ್ಯಗತ್ಯವಾದ ಕಾರ್ಯಕ್ರಮ, ಬಹುಶಃ ಇದು ಮುಂದಿನ ದಿನದಲ್ಲಿ ಬಹಳಷ್ಟು ಇವತ್ತು ಪ್ರಯೋಜನಕಾರಿಗಿದ್ದುಕೊಂಡು ಒಂದು ನೆಮ್ಮದಿಯ ಏಕತೆಯ ಸಹೋದರ ಜಿಲ್ಲೆಯಾಗಿ ಪರಿವರ್ತನೆ ಆಗಲಿ ಅಂತ ಹೇಳಿ ಶುಭಾಶಯ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ವಿಶೇಷ ಪರ್ಸನಾಲಿಟಿ ಪೇಜ್ನಲ್ಲಿ ಮಾನ್ಯ ಸಚಿವರಾದಂಥ ಯು ಟಿ ಖಾದರ್ ಅವರು ತಮ್ಮದೇ ಆದಂಥ ಶೈಲಿಯ ಸಾಕಷ್ಟು ವಿಚಾರಧಾರೆಗಳನ್ನು ಇವತ್ತಿನ ಯುವಜನತೆಗೆ, ಇವತ್ತಿನ ಸಮಾಜದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿ ಅವರ ಪರ್ಸನಾಲಿಟಿ ಪೇಜ್ನಲ್ಲಿ ಯಾವ ರೀತಿಯಾದಂಥ ಅಂಶಗಳನ್ನು ಸೇರಿಸಿಕೊಳ್ಳಬಹುದು ಅಂತಕ್ಕಂಥದ್ದು, ಮತ್ತು ಎಲ್ಲರೊಂದಿಗೆ ಒಂದಾಗಿ ಬದುಕುವಂತಕ್ಕಂಥ ವಿಶೇಷವಾದಂಥ ಸಲಹೆಯೊಂದಿಗೆ ತಮ್ಮದೇ ಆದಂಥ ವಿಚಾರಧಾರೆಯನ್ನು ಹಂಚಿಕೊಂಡಿದ್ದಾರೆ. ಇದೇ ಇವತ್ತಿನ ವಿಶೇಷ ಪರ್ಸನಾಲಿಟಿ ಪೇಜ್. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.